ಈ ಖುಷಿ ಆಯ್ತು ಸ್ಟೇಜ್ ಇಂದ ನೋಡಿ ಗಂಡು ಮಕ್ಕಳನ್ನ ಕುರ್ಚಿ ಬಿಡಿಸೋದು ಬಹಳ ಕಷ್ಟ ಯಾವ ವಯಸ್ಸಲ್ಲೂ ಕುರ್ಚಿ ಬಿಡಲ್ಲ ಗಂಡಸರು ನೋಡಿ ನಮ್ಮ ಹೆಣ್ಮಕ್ಳು ಪಾಪ ಚೇರ್ ಖಾಲಿ ಮಾಡಿ ಅವರೇ ಇಳಿದು ಕೆಳಗೆ ಹೊರಟು ಬಿಟ್ಟರು ನಮ್ಮ ಹೆಣ್ಮಕ್ಳ ದೊಡ್ಡ ಹೃದಯಕ್ಕೆ ವಿಶಾಲ ಹೃದಯಕ್ಕೆ ನನ್ನದೊಂದು ಪ್ರೀತಿಯ ಗೌರವದ ನಮನವನ್ನು ಸಲ್ಲಿಸ್ತಾ ಡಾಕ್ಟರ್ಗಳಿದ್ದಾರೆ ಇಲ್ಲಿ ನನ್ನ ಕೈಯಲ್ಲಿ ಇಬ್ಬರು ಡಾಕ್ಟ್ರಿಗೆ ಸನ್ಮಾನ ಮಾಡಿಸಿದ್ರು ನಾನು ಯಾವಾಗಲೂ ಹೇಳ್ತಾ ಇದ್ದೆ ದೇವರಿಗೆ ಡಾಕ್ಟ್ರಿಗೆ ಇಬ್ಬರಿಗೂ ಸಿಟ್ಟು ಬರಿಸಬಾರ್ದಂತೆ ದೇವರಿಗೆ ಸಿಟ್ಟು ಬರಿಸಿದ್ರೆ ಡಾಕ್ಟ್ರ್ ಹತ್ರ ಕಳಿಸ್ತಾನಂತೆ ಡಾಕ್ಟ್ರಿಗೆ ಸಿಟ್ಟು ಬರಿಸಿದ್ರು ದೇವ್ರ ಹತ್ರನೇ ಕಳಿಸ್ಬಿಡ್ತಾರಂತೆ ಅದು ಇವರಿಗೆ ಅಪ್ಲೈ ಆಗಲ್ಲ ನಮ್ಮ ಹಾಸ್ಯಕ್ಕೆ ನಾವು ಎಲ್ಲವನ್ನೂ ಕೂಡ ಎಲ್ಲರಿಗೂ ಕಾಲೆಳಿತಾ ಇರ್ತೀವಿ ಇದು ನನ್ನ ವೃತ್ತಿ ಮಾಡ್ಕೊಂಡು ಎಲ್ಲರನ್ನ ನಗಿಸ್ತಾ ಇರ್ತೀವಿ ಇವತ್ತು ನಾವು ಬಂದಾರಬಿಂದ ನೋಡಿ ನನಗೆ ಇಲ್ಲಿ ಖುಷಿಯಾಗಿದ್ದು ನಿಮ್ಮ ಗೌರಿಬೆನ್ನೂರಿನ ಫೋಟೋಗ್ರಾಫರ್ಸ್ ಜರ್ನಲಿಸ್ಟ್ಗಳು ಅವ್ರಿಗೊಂದು ಚಪ್ಪಾಳೆ ತಟ್ಟಣ ನಾನು ಎಲ್ಲಾದರೂ ಹೋದರೆ ನನಗೆ ಈ ಫೋಟೋಗ್ರಾಫರ್ಗಳು ನೋಡಿದ್ರೆ ಬೇಜಾರಾಗೋಗುತ್ತೆ ಬಲೇ ಕಾಟ ಕೊಡ್ತಾರೆ ಎಲ್ಲಿ ಅಪ್ಪ ಇವರು ಮದುವೆ ಮನೆಯಲ್ಲೂ ಇವರೇನು ಸುಮ್ಮನಿರಲ್ಲ ಸರ್ ಅಡ್ಡ ಬಂದ್ಬಿಟ್ರಿ ಅಣ್ಣ ಇನ್ನೊಂದ್ಸಲ ತಾಳಿ ಕಟ್ಟು ಅಂತಾರೆ ಆ ಪುರೋಹಿತ ಪಾಪ 20 ವರ್ಷ ಮಂತ್ರ ಕಲ್ತ್ಕೊಂಡು ಮುಹೂರ್ತ ಇಡ್ಸಿರ್ತಾರೆ ಇವ್ರು ಬಿಡಲ್ಲ ಆ್ಯಂಗಲ್ ಸಿಕ್ಕಿರಲ್ಲ ಕಟ್ಟಿ ಕಟ್ಟಿ ಇನ್ನೊಂದ್ಸಲ ಕಟ್ಟಿ ಸರ್ ಏನು ಕಾಣಲಿಲ್ಲ ಅಂತಾರೆ ಇಲ್ಲಿ ಭಾಳ ಚೆನ್ನಾಗಿ ನಮ್ಮನ್ನು ನಡೆಸ್ಕೊಂಡ್ರು ಭಾಳ ಅದ್ಭುತವಾದ ಪ್ರೇಕ್ಷಕರು ಈ ಕಡೆ ಅದ್ಭುತ ಪ್ರತಿಭಾವಂತರು ಅಮ್ಮ ಅವರ ನೇತೃತ್ವದಲ್ಲಿ ಭಜನೆ ಭಾಳ ಚೆನ್ನಾಗಿತ್ತಮ್ಮ ತುಂಬ ಖುಷಿಯಾಯಿತು ನಿಮಗೆಲ್ಲರಿಗೂ ಕೂಡ ಮಧ್ಯದಲ್ಲಿ ನಾವು ಪ್ರವೇಶ ಮಾಡಿದ ಕ್ಷಮೆ ಇರಲಿ ಇವತ್ತು ಮಹಿಳಾ ದಿನಾಚರಣೆ ನಮಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇವ ಇನ್ನೊಂದು ಕಾರ್ಯಕ್ರಮದವರು ಕೇಳ್ತಾ ಇದ್ದಾರೆ ನಾವು ಈ ಕ್ಷೇತ್ರಕ್ಕೆ ಬಂದ ಹೊಸರಲ್ಲಿ ಭಾಳ ವಿಚಾರ ತಿಳ್ಕೊತಾ ಇದ್ದೆ ಯಾರಾದರೂ ಕರೆದ್ರೆ ಸರ್ ಏನು ಕಾರ್ಯಕ್ರಮ ಏನು ಅಂತ ಆಮೇಲೆ ಇದು ವೃತ್ತಿ ಆದಮೇಲೆ ಪ್ರೊಫೆಷನ್ ಆದಮೇಲೆ ಪಳಗ್ಬಿಡ್ತೀವಿ ಸೀಸನ್ ಆಗ್ತೀವಿ ನಾವೇ ಬರೀ ರೇಟು ಡೇಟು ಎರಡೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ ಒಂದ್ಸಲ ಹಾಗೆ ಒಂದು ಕಾರ್ಯಕ್ರಮಕ್ಕೆ ಹೋದೆ ನಾನು ಎಲ್ಲೋದರೂ ಹಿಂಗೆ ಹೋಗ್ತೀನಿ ನಿಮಗೆ ಗೊತ್ತು ಸುಧಾ ಬರ್ಗೂರ್ ಅಂದರೆ ಹಿಂಗೆ ಹೋಗ್ಬೇಕು ಇಲ್ಲಾಂದರೆ ಜನ ಗುರ್ತಿಡಿಯಲ್ಲ ಹಿಂಗೆ ಹೋಗದಿದ್ರೆ ಏನಾಗುತ್ತೆ ಅನ್ನೋಕ್ಕೂ ಒಂದು ಘಟನೆ ಹೇಳ್ಬಿಡ್ತೀನಿ ಮನೆ ಹತ್ರ ಪಾರ್ಕು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ತೀವಿ ದಯವಿಟ್ಟು ವಾಕಿಂಗ್ ಮಾಡಿ ಹೆಣ್ಮಕ್ಳು ನಮಗೇನಾಯಿತು ಬಿಡು ಮದುವೆ ಆಯಿತು ಮಕ್ಕಳಾಯಿತು ನಮ್ಮನ್ನು ಯಾರು ನೋಡಬೇಕು ಅಂತ ಮಾತ್ರ ಅಂದ್ಕೊಡ್ಬೇಡಿ ಯಾರೋ ನಮ್ಮನ್ನು ನೋಡಬೇಕು ಅಂತ ನಾವು ಚೆನ್ನಾಗಿರೋದಲ್ಲ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಚೆನ್ನಾಗಿರಬೇಕು ಅದರಿಂದ ಮರೀದೇ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಮನೆ ಕೆಲಸ ಎಷ್ಟೇ ಮಾಡಿದ್ರೂ ಸಾಲಲ್ಲ ನಾನು ವಾಕಿಂಗ್ ಹೋದಾಗಲೇ ನನಗೆ ಮಾತಾಡೋಕ್ಕೆ ವಿಷಯ ಸಿಗೋದು ಅಲ್ಲೊಂದು ಹೆಣ್ಮಗಳು ಬೆಂಚ್ ಮೇಲೆ ಕೂತಿರೋರು ದಿನ ನನ್ನನ್ನು ನೋಡಿ ತಲೆ ಕೆರ್ಕೊಳ್ಳೋರು ನನಗೆ ರಿಯಾಕ್ಷನಲ್ಲಿ ಗೊತ್ತಾಗೋದು ನನ್ನ ಫ್ರೆಂಡಿಗೆ ನಾನು ಹಿಂಗಂತಿದ್ದೆ ಯಾಕೆಂದರೆ ವಾಕಿಂಗಲ್ಲಿ ಹಿಂಗೆಲ್ಲ ಹೋಗ್ತೀವ ಯಾವುದೋ ಟಾಪು ಯಾವುದೋ ಬಾಟಮ್ಮು ತಲೆ ಬಾಚಿರಲ್ಲ ಹೆಂಗೆಂಗೋ ಇರ್ತೀನಿ ನಾನು ಆ ಅಮ್ಮ ತಲೆ ಕೆಡಿಸ್ಕೊತಿದ್ರೆ ನಾನು ನನ್ನ ಫ್ರೆಂಡಿಗೆ ಹಿಂಗೆ ಅಂದ್ಬಿಟ್ಟು ನೋಡು ಆಂಟಿ ಫುಲ್ಲು ಟೆನ್ಷನ್ ತಗೊಂಬಿಟ್ಟಿದ್ದಾರೆ ನಾನು ಹೌದು ಅಲ್ವೋ ಅಂತ ನಾನು ಏನೋ ಎಂಜಾಯ್ ಮಾಡ್ತಾ ಇದ್ದೆ ಒಂದು 4 ದಿನ ಇದೇ ನಡೀತು 5ನೇ ದಿನ ಆ ಅಮ್ಮ ಒಬ್ಬರ ಜೊತೆ ಅವ್ರ ಯಜಮಾನ್ರನ್ನ ಕರ್ಕೊಂಬಂದು ಕೂತಿದ್ರು ಅವರು ಉತ್ತರ ಕರ್ನಾಟಕದವರು ಅಂತ ಮಾತಾಡಿದ ಮೇಲೆ ನಂಗೆ ಗೊತ್ತಾಗಿದ್ದು ಮೇಡಮರೇ ನಿಂದರ್ರಿ ಅಂದರು ನಿಂತೆ ನೀವು ಸುಧಾವರ್ಗರ್ ಹೌದಿಲ್ಲರಿ ಅಂದರು ನಾನು ನನ್ನ ಫ್ರೆಂಡಿಗೆ ಒಂದು ಲುಕ್ ಕೊಟ್ಟು ಹೌದು ನಾನೇ ಅಂದೆ ನಮ್ಮ ಮನೆಯವ್ರಿಗೆ ನಿಮ್ಮನ್ನು ತೋರ್ಸಕ್ಕ ಕರ್ಕೊಂಬಂದಿನ್ರಿ ಇವತ್ತು ಟಿ ವಿದಾಗ ನಿಮ್ಮನ್ನು ನೋಡಿ ಸುಧಾವರ್ಗರ್ ಮೇಡಮ್ ನೋಡಿ ಏನು ಲಕ್ಷಣವಾಗಿದ್ದಾರೆ ಕೈ ತುಂಬ ಎಷ್ಟು ಚಂದ ಬಳೆ ಹಾಕೋತಾರ ಮೈ ತುಂಬ ಎಂಥ ಚಲೋ ಸೀರೆ ಉಟ್ಕೋತಾರ ಅಂತ ಹೇಳೋರು ಬಂದು ಪಾರ್ಕಲ್ಲಿ ನೋಡ್ರಿ ನಮ್ಮನೆ ಪಾತ್ರೆ ತೊಳೆಯೋ ನಿಂಗಿ ಥರನೇ ಇದ್ದಾರೆ ಅಂತ ತೋರ್ಸಕ್ಕೆ ಕರ್ಕೊಂಬಂದಿದ್ದೀನಿ ಅಂತ ಅವ್ರ ಮನೆ ಮೇಡ್ ನನ್ನಂಗೆ ಇದ್ದಾಳಂತೆ ಆದರೆ ನನಗೆ ಮೇಡ್ ಮನೆ ಕೆಲಸ ಮಾಡೋ ಹೆಣ್ಮಕ್ಳ ಮೇಲೆ ಭಾಳ ಪ್ರೀತಿ ಗೌರವ ಯಾಕೆಂದರೆ ಕೊರೋನಾ ಬಂದಾಗಲೇ ನಮಗೆ ಅವ್ರ ಮೌಲ್ಯ ಗೊತ್ತಾಗಿದ್ದು ನಾವು ಭಾಳ ಬೀಗ್ತಾ ಇದ್ವಿ 2 ತಿಂಗಳು ಮನೆ ಕೆಲಸ ಮಾಡೋ ಹೆಣ್ಮಕ್ಳು ಬರಲಿಲ್ಲ ನೋಡ್ರಿ ನಮ್ಮ ಪಾಡ್ ನಾಯಿ ಪಾಡಾಗೋಯ್ತು ನಮ್ಗೆ ಅವಾಗಲೇ ಗೊತ್ತಾಗಿದ್ದು ಕಸ ಗುಡ್ಸಕ್ಕೆ ಫಾರ್ವರ್ಡ್ ಜರ್ನಿ ನೆಲ ವರ್ಸಕ್ಕೆ ರಿವರ್ಸ್ ಜರ್ನಿ ಹೊಡಿಬೇಕು ಅಂತ ಮನೆಯೆಲ್ಲ ಕೆಲಸ ಮಾಡಿ ಆಮೇಲೆ 2 ತಿಂಗಳಾದ ಮೇಲೂ ನೀವು ಸೊಂಟ ಮುಟ್ಟು ನೋಡ್ಕೊಳ್ರಿ ಅರ್ಧ ಇಂಚು ಕರಗಲ್ಲ ಅವ್ರು ಎಷ್ಟು ಕಷ್ಟಪಟ್ಟ ಹೆಣ್ಮಕ್ಳು ದುಡಿತಾರೆ ಅಂತ ಅವಾಗಲೇ ಗೊತ್ತಾಗಿದ್ದು ನನಗೆ ನಾ ಅದಕ್ಕೆ ನಮ್ಮ ಕೆಲಸದವಳು ನಾನು ಚೆನ್ನಾಗಿ ನೋಡ್ಕೋತೀನಿ ನಾನು ಉಡೋ ರೇಷ್ಮೆ ಸೀರೆ ಅವಳಿಗೆ ಕೊಟ್ಬಿಡ್ತೀನಿ ನಾನು ಈ ಸಲ ಒಂಚೂರು ಎಡವಟ್ಟಾಗ್ಬಿಡ್ತು ನಾನೊಂದು ಸೀರೆ ಕೊಟ್ಟೆ ಸೀರಿಯಸ್ ಆಗಿ ಸುಧವ್ವ ಬೇಕಾದ್ರೆ ನೆನ್ನೆ ಸಾಂಬಾರ ಉಳಿದಿದ್ರೆ ಕೊಡು ಫ್ರಿಡ್ಜಲ್ಲಿ ಇಟ್ಟಿದ್ರೆ ತಗೊಂಡೋಗ್ತೀನಿ ನಿನ್ನ ಸೀರೆ ಸಾವಸ ಬೇಡ ಅಂದ್ಲು ನನಗೆ ಒಂಚೂರು ಅವಮಾನ ಅನ್ನಿಸ್ತು ಯಾಕೆಂದರೆ ನಾನು ಆರ್ಡಿನರಿ ಸೀರೆ ಕೊಡಲ್ಲ ಉಡಲ್ಲ ನಾನು ಉಡದೆ ರೇಷ್ಮೆ ಸೀರೆ ಕಂಚಿ ಸೀರೆಗಳು ನನ್ನ ಸೀರೆಗೆ ನನ್ನ ಕಸಿನ್ಸು ನನ್ನ ತಂಗಿ ಎಲ್ಲರೂ ಕಾಯ್ತಿರ್ತಾರೆ ನಿಂಗೆ ಬೇಡ ಬೇಜಾರಾಗಲ್ವೇನೆ ನಮಗೆ ಕೊಡೆ ಅಂತಾರೆ
ಇಷ್ಟು ಒಳ್ಳೆ ಸೀರೆ 10-15 ಸಾವಿರ ರೂಪಾಯಿ ಸೀರೆ ಕೊಟ್ರಿ ಹಿಂಗೆ ಅಂದ್ಬಿಟ್ಲಲ್ಲ. ನಾನು ಕೇಳಿದೆ, ಯಾಕಮ್ಮ ನೀಲಮ್ಮ ನಾನು ಯಾವತ್ತಾದರೂ ನಿನಗೆ ಹಳೆ ಸೀರೆ ಕೊಟ್ಟಿದ್ದೀನ? ಅಮ್ಮ ತಾಯಿ, ಗೌರಿ ಹಬ್ಬದಲ್ಲಿ ಸೀರೆ ಕೊಟ್ಟಿದ್ಯಲ್ಲ, ಉಟ್ಕೊಂಬಂದು ನಿಮ್ಮ ಮನೇಲಿ ಅದು ರಾಮಾಯಣನೇ ಸಾಕು ಬಿಡು ಅಂದ್ಲು. ರಾಮಾಯಣ ನಮ್ಮ ಮನೆಯಲ್ಲಿ ನಡೆದಿದ್ದ ಯುವರ್ ಆನರ್ ನನ್ನ ಗಮನಕ್ಕೆ ಬಂದಿಲ್ಲ. ಏನಾಯಿತು ಅಂದರೆ, ಅವಳೊಂದು ಅವಳದೊಂದು ಸ್ಟೈಲ್ ಇದೆ ಮಾತಾಡೋದು. ಅದೇ ಕಣವ್ವ, ಅವತ್ತು ತಲೆಗೆ ನೀರು ಇಕ್ಕೊಂಡು ಶುಕ್ರವಾರ ಅಂದ್ಬಿಟ್ಟು ನೀನು ಕೊಟ್ಟಿದ್ದು ರೇಷ್ಮೆ ಸೀರೆ ಉಟ್ಕೊಂಡು ನಿಮ್ಮನೆ ಕೆಲಸಕ್ಕೆ ಬಂದಿದ್ನಾ? ನೀನು ಬೇರೆ ಹುಬ್ಳಿಗೆ ಹೋಗ್ಬಿಟ್ಟಿದ್ಯಾ? ನಿಮ್ಮ ಯಜಮಾನರು ರಿಟೈರ್ಡ್ ಆಗಿ ಮನ್ಲಿ ಅವರಾ? ಮದುವೆ ಆಗಿ 30 ವರ್ಷ ಆಯಿತು. ನನ್ನ ಗಂಡನ ಗೋವು ಅಂದ್ಕೊಂಡಿದ್ದೀನಿ ನಾನು. ನಾವೆಲ್ಲ ಹಂಗೆ ಅಂದ್ಕೊಳ್ಳೋದು ಹೆಣ್ಮಕ್ಳು ಅಲ್ವಾ? ಈಗ ನೀವು ಹಸು ಕಟ್ಟಿದವ್ರಿಗೆ ಅನುಭವ ಇರುತ್ತೆ. ಹಸು ತಂದಾಗ ಏನು ಮಾಡ್ತೀವಿ ಸರ್? ನಾವು ತಂದು ವಸ್ತ್ರಲ್ಲಿ ಅದನ್ನು ಅಲ್ಲೊಂದು ಗೂಟಕ್ಕೆ ಹಗ್ಗ ಹಾಕಿ ಕಟ್ತೀವಿ. ಒಂದು ಎರಡು ತಿಂಗಳು ಮೂರು ತಿಂಗಳಾದಮೇಲೆ ಹಗ್ಗನೊಂಚೂರು ಉದ್ದಕ್ಕೆ ಬಿಡ್ತೀವಿ, ಅಲ್ಲಿ ತನಕ ಮೇಯ್ಲಿ ಪರವಾಗಿಲ್ಲ ಅಂತ. ಒಂದು 2 ವರ್ಷ ಆದಮೇಲೆ ಹಗ್ಗ ಬಿಚ್ಚಿಬಿಡ್ತೀವಿ, ಅದು ಎಲ್ಲಿ ಮೇಯ್ದ್ರು ಕೊಟ್ಟಿಗೆಗೆ ಬರುತ್ತೆ ಬಿಡು ಅಂತ. ಗಂಡನ್ನು ಹಂಗೆ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಅಂಥ ಗಂಡ ನನ್ನ ಗಂಡ, ಇವಳು ಹಿಂಗಂದ್ಬಿಟ್ಲಲ್ಲ. ಅಷ್ಟೊತ್ತಿಗೆ ಒಳಗಡೆ ಒಂಥರ ಏನೋ ಸಂಕಟ ಆಗೋಕ್ಕೆ ಶುರುವಾಯಿತು. ಅಳದು ಫೋನ್ ಬಂದ್ಬಿಡ್ತು ನನಗೆ. ನಾನು ಫೋನ್ ತೊಗೊಂಡೋದೆ, ಮತ್ತೆ ಇವಳ ಹತ್ರ ಫೋನ್ ಮುಗಿಸ್ಕೊಂಬಂದು ಅದೇನೋ ಹೇಳ್ತಿದ್ಯಲ್ಲ ಹೇಳು ನೀಲಮ್ಮ ಅಂದೆ. ಆ ಅಳದವಳಿಗೆ ಸ್ಟೋರಿನ ಮಧ್ಯದಿಂದ ಹೇಳಕ್ಕೆ ಬರಲ್ಲ. ನಮ್ಮ ಸೀರಿಯಲ್ಗಳು ಕನ್ನಡ ಸೀರಿಯಲ್ ಇದ್ದಂಗೆ ಮತ್ತೆ ಫಸ್ಟಿಂದ ಶುರು ಆಗತ್ತದು. ತಿರ್ಗಾ ಫಸ್ಟಿಂದ ಶು ಅದೇ ಕಣವ್ವ, ನೀನು ಗೌರಿ ಹಬ್ಬಕ್ಕೆ ಅಂತ ಸೀರೆ ಕೊಟ್ಟಿದ್ಯಾ? ಅವತ್ತು ಶುಕ್ರವಾರ ಅಂತ ತಲೆ ಸ್ನಾನ ಮಾಡ್ಕೊಂಡ ನಾ ಸೀರೆ ಉಟ್ಕೊಂಬನ್ನ? ನೀನು ಬೇರೆ ಪ್ರೋಗ್ರಾಮ್ ಅಂತ ಹುಬ್ಳಿಗೆ ಹೋಗ್ಬಿಟ್ಟಿದ್ಯಾ? ನಿಮ್ಮ ಯಜಮಾನರು ರಿಟೈರ್ಡ್ ಆಗಿ ಮನ್ಲಿ ಕೂತವ್ರಾ? ನಾನು ಅಡುಗೆ ಮನೇಲಿ ಪಾತ್ರೆ ತೊಳಿತಿದ್ನಾ? ನನಗೆ ಒಳಗಡೆ ಒಂಥರ ಸಂಕಟ, ಪುಕ ಪುಕ ಏನೇನೋ ಶುರುವಾಯಿತು ಭಾವನೆ. ನಿಮ್ಮ ಯಜಮಾನರು ಅಡುಗೆ ಮನೆ ಬಾಕ್ಲಿಗೆ ಬಂದ್ರಾ? ಏನು ಮಾಡಿದ್ರೆ ಅಂದೆ. ನೀನು ಅಂತ ತಿಳ್ಕೊಂಡು ಮಾತಾಡಿಸ್ದೆ ಅಯ್ಯ ರೂಮ್ಗೆ ಬಾಕ್ಲಾಕಂಬಿಟ್ಟ. ಅವಳ ಕಂಪ್ಲೇಂಟ್ ಅಷ್ಟೇ, ಮಾತಾಡಿಸ್ಲಿಲ್ಲ. ಬಂಧುಗಳೇ, ನಮ್ಮ ನಿಮ್ಮ ಮನೆಯಲ್ಲಿರೋ ಬಹಳಷ್ಟು ಜನ ನಮ್ಮ ಆಸ್ತಿ ಪಾಸ್ತಿ, ನಮ್ಮ ದುಡ್ಡು ಕಾಸು ಬ್ಯಾಂಕ್ ಬ್ಯಾಲೆನ್ಸ್ಗೆ ಕಾಯ್ತಿಲ್ಲ. ಮನೆಯಲ್ಲಿರೋ ಹಿರಿಯರಾಗಲಿ, ನಮ್ಮ ಮನೆಗೆ ಬಂದು ಹೋಗೋರಾಗಲಿ, ನಾವು ತಪ್ಪು ತಿಳ್ಕೊಂಡಿದ್ದೀವಿ ಅಷ್ಟೇ. ಮನೆಯಲ್ಲಿ ದಯವಿಟ್ಟು ಮಕ್ಕಳಿಗೆ ಅಜ್ಜ ಅಜ್ಜಿ ಅಂದರೆ ಏನು, ಅವ್ರ ಪ್ರೀತಿ ಮಮತೆ ಏನು ಅನ್ನೋದು ಹೇಳ್ಕೊಡಿ. ಆ ಯಾವ ಅಜ್ಜ ಅಜ್ಜಿಗೂ ನಿಮ್ಮ ಹತ್ರ ಯಾವ ಕಾರ್ ಇದೆ, ನಿಮ್ಮ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನಿಮ್ಮ ಹತ್ರ ಎಷ್ಟು ಒಡವೆ ಇದೆ ಅಂತ ಇದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ನಿಮ್ಮ ಪ್ರೀತಿ, ನಿಮ್ಮ ಮಮತೆ, ನಿಮ್ಮ ಒಳ್ಳೆ ಮಾತು. ದಯವಿಟ್ಟು ತಾಯಂದ್ರಗಳ ಜವಾಬ್ದಾರಿ ತೊಗೊಂಡು ನಮ್ಮ ಮಕ್ಕಳಿಗೆ ಮನೆಯಲ್ಲಿರೋರು ಹಿರಿಯರ ಜೊತೆ ಒಳ್ಳೆ ಮಾತಾಡೋದು ಹೇಳ್ಕೊಟ್ರೆ ಆ ಮನೆ ಚೆನ್ನಾಗಿರುತ್ತೆ, ಆ ಸಂಸಾರ ಆದರ್ಶ ಸಂಸಾರ ಆಗುತ್ತೆ. ದಯವಿಟ್ಟು ಆ ಪ್ರಯತ್ನ ಮಾಡಿ ಬಂಧುಗಳೇ. ನಾನೀಗ ಹೇಳೋಕ್ಕೆ ಹೊರಟಿದ್ದು ಇನ್ನೊಂದು ಕತೆ ನಿಮಗೆ. ಕಾರ್ಯಕ್ರಮಕ್ಕೆ ಕರೆದಿದ್ದರು, ನಾನು ಹೋದೆ, ಹೀಗೆ ರೆಡಿಯಾಗಿ ಹೋಗಿದ್ದೀನಿ. ದಾವಣಗೆರೆ ಹತ್ರ ಒಂದು ಹಳ್ಳಿ ಅದು. ನಾನು ಕಾರ್ ಇಳಿಬೇಕು ಸರ್, ಬ್ಯಾನರ್ ಹಾಕಿದ್ರು ಸರ್, ಗಾಬರಿ ಆಗ್ಬಿಟ್ಟೆ. ಕೈಲಾಸ ಸಮಾರಾಧನೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಅಂತ ಹಾಕಿದ್ದಾರೆ. ಅಂದರೆ ಯಾರ್ದೋ ತಿಥಿ, 13ನೇ ದಿನದ ಕಾರ್ಯಕ್ರಮ ಅದು ತಿಥಿ. ಅಯ್ಯೋ ದೇವ್ರೇ, ತಿಥಿಗೆ ನಾನು ಹಿಂಗೆ ಬಂದುಬಿಟ್ಟಿದ್ದೀನಲ್ಲ, 3 ಇಂಚ್ ಬಣ್ಣ ಹಾಕ್ಕೊಂಡಿದ್ದೀನಿ, ಮೈ ತುಂಬ ಸೀರೆ ಒಳೆ, ಹಿಂಗೆಲ್ಲ ಸಾಮಾನ್ಯ ತಿಥಿ ಮನೆಗೆ ಒಂದು ಡ್ರೆಸ್ ಕೋಡ್ ಇರುತ್ತಲ್ವಾ, ಹೆಂಗೆ ಹೋಗ್ಬೇಕೋ ಹಂಗೆ ಹೋಗ್ತೀವಿ ನಾವು. ಹಿಂಗೆಲ್ಲ ಯಾರೂ ಹೋಗಲ್ಲ ಪಣ್ಣ ಗಿಣ್ಣ ಹಚ್ಕೊಂಡು. ನನಗೆ ಒಂಥರ ಇರಿಸು ಮುರ್ಸಾಗೋಯ್ತು. ಸ್ಟೇಜ್ ಮೇಲೆ ಕೂರಿಸಿದ್ರು, ನನ್ನ ಪಕ್ಕ ನನಗೆ ಪರಿಚಯ ಇದ್ದವರೇ ಒಬ್ಬರು ಸ್ವಾಮೀಜಿಗಳು ಕೂತಿದ್ರು. ನಾನು ಮೆಲ್ಲಕ್ಕೆ ಅವ್ರ ಹತ್ರ ಸಲಹೆ ಕೇಳೋಣ ಅಂದ್ಬಿಟ್ಟು ಬುದ್ಧಿ ಒಂದು ಎಡವಟ್ಟಾಗ್ಬಿಟ್ಟಿದೆ. ಇದು ಏನು ಕಾರ್ಯಕ್ರಮ ಅಂತ ಗೊತ್ತಾಗಲಿಲ್ಲ, ರೇಟು ಡೇಟು ಮಾತಾಡ್ಕೊಂಬಂದ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಹಿಂಗಾಗೋಗಿದೆಯಲ್ಲ ಬುದ್ಧಿ, ಏನು ಮಾಡೋದು ಅಂತ. ಸುಧಮ್ಮ, ಯಾರಾದರೂ ಸತ್ತರೆ ಸದ್ಗತಿ ದೊರೆಯುತ್ತೆ, ಅವ್ರ ವಿಚಾರದಲ್ಲಿ ಒಳ್ಳೆ ವಿಚಾರ ಮಾತಾಡಿದ್ರೆ ಅಂತ ನಂಬಿಕೆ ಇರೋದು ನಮ್ಮ ಹಿರಿಯ ಗುರುಗಳಿಗೆ. ಹಂಗಾಗಿ ನಾವು ಯಾರಾದರೂ ಈ ಭಾಗದಲ್ಲಿ ತೀರೋದ್ರೆ ಈ ಥರದ್ದು ಕಾರ್ಯಕ್ರಮಗಳು ಮಾಡೋ ಪದ್ಧತಿ, ನಿನ್ನ ಬಾಯಲ್ಲಿ ಒಳ್ಳೆ ಮಾತು ಬರುತ್ತೆ ಅನ್ನೋ ನಂಬಿಕೆ ಇದೆ ಕಣವ್ವ, ಅದಕ್ಕೆ ನಾನೇ ನಿನ್ನನ್ನು ಕರ್ಸಕ್ಕೆ ಹೇಳಿದ್ದು. ದುಷ್ಮನ್ ಕಿದರೈ ಅಂದರೆ ಬಗಲ್ಮೆ ಬೈಟಾಯ್ಯ, ಹಂಗೆ ಅನ್ನೋಕ್ಕಾಗತ್ತಾ ಗುರುಗಳವರು? ನಾನು ಸ್ವಾಮೀಜಿ ಅಂದೆ, ಮಾತಾಡಿದೆ. ನಾನು ಪ್ರತಿ ಮಾತಲ್ಲೂ ಕರೆಸಿದ್ರಲ್ಲ ಆ ಕುಟುಂಬಸ್ಥರು ಮುಂದೆ ಕೂತಿದ್ರು ಭಯ ನನಗೆ, ಅವ್ರು ನೋಡೋದು ಅವ್ರ ನಕ್ರೆ ಹಬ್ಬ ಪೈಸ ವಸೂಲ್ ಅಂತ ಹೆದರಿಕೆ ನನಗೆ. ಏನಾದ್ರು ಅಂದ್ಬಿಟ್ರೆ, ಏನಮ್ಮ ಕಾಮಿಡಿ ಮಾಡ್ತಾ ಇದೆಯಾ ಇಲ್ಲಿ, ನಾವು ಸತ್ತೋಗಿದ್ದಾರೆ ನಮ್ಮನೇಲಿ ಅಂದ್ಬಿಟ್ರೆ. ಕಾರ್ಯಕ್ರಮ ಮುಗೀತು, ಪಕ್ಕದಲ್ಲೇ ಮನೆ, ಮೇಡಮರೇ ಬರ್ರಿ ಮನೆಗೆ ಹೋಗೋಣ ಅಂತ ಕರ್ಕೊಂಡೋದ್ರು.
ನಮ್ಮನೆ ಅಜ್ಜಿ ನಿಮ್ಮನ್ನು ಮಾತಾಡಿಸ್ಬೇಕಂತೆ ಅಂದರು. ಅವ್ರ ಮನೆಯಲ್ಲಿ 102 ವರ್ಷದ ಅಜ್ಜಿ, ಬಾಯಲ್ಲಿ ಒರಿಜಿನಲ್ ಹಲ್ಲುಗಳಿದ್ದಾವೆ 90 ಭಾಗ ಅಜ್ಜಿ. ಯಾಕಿದನ್ನು ಹೇಳ್ತೀನಿ ಅಂದರೆ, ನಾವೆಲ್ಲ ನೋಡಿ ನಾವು ನಕ್ಕುಬಿಟ್ರೆ ಸಾಕು, ಒಂದು ಚಿನ್ನದ್ದು ಒಂದು ಬೆಳ್ಳಿದು ಎಲ್ಲ ಕಬ್ಬಿಣದ್ದು ಎಲ್ಲ ಪಳ 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 ಒಳಿತಿರ್ತೀವಾಗ ಬಾಯಲ್ಲಿ. ಒರಿಜಿನಲ್ ಇರೋದೆ ಕಡಿಮೆ. ಆ ಅಜ್ಜಿ ಬಾಯಲ್ಲಿ ಒರಿಜಿನಲ್ ಹಲ್ಲಿದೆ 90 ಭಾಗ. ಬರವ ವಾ ಕೂತ್ಕೊ. ಅದು ಯಾವ ತಾಯಿ ಎತ್ತು ಮಗಳ ಕಣವ್ವ? ಕೆಲವು ಮಕ್ಕಳು ತಾಯಿ ಹೊಟ್ಟೆಯಿಂದ ಕಾಲು ಮುಂದಾಗುಡ್ತವೆ, ಕೆಲವು ಮಕ್ಕಳು ತಲೆ ಮುಂದಾಗುಡ್ತವೆ, ನೀನೆಲ್ಲೋ ಬಾಯಿ ಮುಂದಾಗೆ ಉಟ್ಕೊಂಬಿಟ್ಟಿದ್ಯಾ ಬಿಡು. ಏನು ಚೆನ್ನಾಗಿ ನೋಡಿ, ಅಜ್ಜಿರು ಯೂನಿವರ್ಸಿಟಿ ಡಿಗ್ರಿ ಹೋಲ್ಡರ್ಸ್ ಅಲ್ಲ, ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ. ನೀನೆಲ್ಲ ಬಾಯಿ ಮುಂದಾಗೆ ಉಟ್ಬಿಟ್ಟಿದ್ಯಾ ಬಿಡು. ಅಯ್ಯೋ ತಾಯಿಯೇ, ಮರ್ದ ಬಾಯಿ ಆಗಿದ್ರೆ ಯಾವತ್ತೋ ಒಡೆದಾಗಿರೋದು ನಿಂತು. ಅದು ಕಾಮೆಂಟೋ ಕಾಂಪ್ಲಿಮೆಂಟೋ ಅರ್ಥ ಆಗಿಲ್ಲ ನನಗೆ ಇನ್ನೂ. ಇಷ್ಟೆಲ್ಲ ಮಾತಾಡು ಅಜ್ಜಿ, ಭಾಳ ಚೆನ್ನಾಗಿ ಮಾತಾಡಿದೆ ಕಣವ್ವ, ತಿಳ್ಕೊಳ್ಳೋ ಅಂತ ಮಾತುಗಳಾಡಿದೆ. ಮನಸ್ಸಿಗೆ ಎಷ್ಟು ನಿರಂಬಳ ಅನ್ನಿಸ್ತು ಆ ವರ್ಡ್ ನೋಡಿ. ನಿರಂಬಳ ಪದನೇ ಕೇಳಿಲ್ಲ ನಾವು. ಮನಸ್ಸಿಗೆ ಎಷ್ಟು ನಿರಂಬಳ ಅನ್ನಿಸ್ತು ಅಂದರೆ, ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗೋಯ್ತು ಕಣವ್ವ. ನಾನು ನನ್ನ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರನ್ನೂ ಕರೆಸಿ ಹೇಳಿವ್ನಿ, ನಾನು ಸತ್ರು ನನ್ನ ಕೈಲಾಸ ಸಮಾರಾಧನೆ ಈವಮ್ಮನೆ ಕರೀರಿ ಅಂತ. ಅಡ್ವಾನ್ಸ್ ಬುಕ್ಕಿಂಗು 5 ವರ್ಷ ಆಯಿತು ಸರ್, ಇನ್ನೂ ಫೋನ್ ಬಂದಿಲ್ಲ. ಅಂದರೆ ಅಜ್ಜಿ ಇನ್ನೂ ಬ್ಯಾಟಿಂಗ್ ಆಡ್ತಾನೆ ಇದೆ. ದಟ್ ಈಸ್ ಲೈಫ್. ಬಂಧುಗಳೇ, ನಾನು ಯಾಕೆ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ ಅಂದರೆ, ನಾನು ಎಕನಾಮಿಕ್ಸ್ ಟೀಚ್ ಮಾಡ್ತಿದ್ದವಳು. ಪ್ರೊಫೆಸರ್ ಅವ್ರಿಗೆ ಗೊತ್ತು ಎಕನಾಮಿಕ್ಸ್ ಭಾಳ ಸೀರಿಯಸ್ ಸಬ್ಜೆಕ್ಟು, ಲೆಕ್ಕವೇ ದುಃಖಕ್ಕೆ ಕಾರಣ ಅಂತ ನಂಗೆ ಆಮೇಲೆ ಅನ್ನಿಸ್ತು. ಡಿಮಾಂಡು, ಸಪ್ಲೈ ಇವೆಲ್ಲ ಮಾತಾಡ್ತಿದ್ದೆ, ಮಕ್ಳಿಗೆ ಅರ್ಥ ಆಗ್ತಿರ್ಲಿಲ್ಲ, ನಂಗೆ ಮರಿತಿರ್ಲಿಲ್ಲ. ಆಮೇಲೆ ನಾನು ವೃತ್ತಿ ಬದಲಾಯಿಸ್ಕೊಂಡೆ. ನಿಮ್ಮಂಥ ಸಾವಿರಾರು ಪ್ರೇಕ್ಷಕರು ಸಿಗೋರು ನಗೋರಲ್ಲ, ಅದು ನನಗೊಂದು ಎನರ್ಜಿ ಕೊಡ್ತು. ಈ ಎನರ್ಜಿ ಇದೆಯಲ್ಲ, ಇದು ನನ್ನನ್ನು ಇಲ್ಲಿ ನಿಲ್ಲೋ ಹಂಗೆ ಮಾಡಿದೆ. ಒಂದು ಸಣ್ಣ ಹಳ್ಳಿಲಿ ಹುಟ್ಟಿದವಳು ನಾನು, ಮೇಗರವಳ್ಳಿ ಅಂತ, ಶಿವಮೊಗ್ಗ ಜಿಲ್ಲೆ ಹಳ್ಳಿ. ನಮಗೆ ಇಂಗ್ಲೀಷ್ಗೆ ಇಂಗ್ಲೀಷ್ ಗೊತ್ತೇ ಇಲ್ಲ. ಅಪ್ಪಟ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದಲ್ಲಿ ನಾನು ಓದಿದ್ದೀನಿ ಅಂತ ಹೇಳೋಕೆ ನಾನು ಹೆಮ್ಮೆ ಪಡ್ತೀನಿ. ಐ ಫೀಲ್ ವೆರಿ ಪ್ರೌಡ್ ಟು ಸೇ ದಟ್. ಯಾಕೆ ಅಂದರೆ, ನಮ್ಮೂರು ಎಮ್ಮೆಗಳು ನಾವು ಒಂದೇ ಕೆರೆಯಲ್ಲಿ ಈಜ್ತಾ ಇದ್ವಿ. ಈಗ ಅಮ್ಮಂದರು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡೋಗ್ತಾರೆ ಹುಡ್ಕಂಡು. ಈ ಫೂಲ್ಸು ಅದು ಒಟ್ಟಿಗೆ ಈಜ್ತಾ ಇದ್ವಿ ನಾವು. ನಾಳೆ ಅಂದರೆ ಟುಮಾರೋ ಅಂತಿದ್ವಿ, ನಾಡಿದ್ದು ಅಂದರೆ ಟುಮ್ ಟುಮಾರೋ ಅಂತ ಇದ್ವಿ ನಾವು. ನೀವು ನಗ್ತೀರಾ ಮೇಷ್ಟ್ರು ಗುಡ್ ಅನ್ನೋರು, ಯಾಕೆಂದ್ರೆ ಆ ವಯ್ಯಂಗೂ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಈ ಕೆಲಸ ಆಗತ್ತೆ ಅಂದರೆ ಡನ್ನು, ಹಾಗೆ ಆಗತ್ತೆ ಅಂದರೆ ಡನ್ 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 ಅಂತಿದ್ವಿ ನಾವು. ಇದಕ್ಕೆಲ್ಲ ವೆರಿ ಗುಡ್ ಅನ್ನಿಸ್ಕೊಂಡ್ವಿ. ಸರ್ ಇನ್ಸ್ಪೆಕ್ಟ್ರ್ ಬಂದಾಗ ನನಗೆ ಈಗಲೂ ಜ್ಞಾಪಕ ಇದೆ, ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾತಾಡಮ್ಮ ಅಂತಾರೆ, ವರ್ಡೇ ಬರಲ್ಲ ನಮಗೆ. ಸೆಂಟೆನ್ಸ್ ಎಲ್ಲಿ ಬರಬೇಕು? ಆದರೆ ದಡ್ರಿಗೆ ಧೈರ್ಯ ಜಾಸ್ತಿ. ಒಂದು ಮಾತ್ರ ನಿಜ ಸರ್, ಬುದ್ಧಿವಂತರಿಗೆ ಧೈರ್ಯ ಇರಲ್ಲ ಸರ್. ತುಂಬ ಬುದ್ಧಿವಂತರು ನೋಡಿ, ಅವು ಎದುರ್ಕೊಂಬಿಡ್ತವೆ. 96 ಬರೋರು 95 ಬಂದುಬಿಟ್ರೆ ಅವನು ಸೂಸೈಡ್ ಮಾಡ್ಕೊಳ್ಳೋಕೆ ಯೋಚನೆ ಮಾಡ್ತಾನೆ. ನಾವು 35ರವರು ಅಂದರೆ ನಮ್ಮ ಹೈಟಿಗೆ ಅಡ್ಜಸ್ಟ್ ಮಾಡಿ ರಿಸಲ್ಟ್ ನೋಡಿದವ್ರು ನಾವು. ತಲೆ ಎತ್ತಿ ನೋಡಲೇ ಇಲ್ಲ ರಿಸಲ್ಟ್ನ, ಧೈರ್ಯ ಜಾಸ್ತಿ. ನನಗೆ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾತಾಡಮ್ಮ ಅಂದರು, ಸಾರ್ ಒನ್ ಡೇ ಅಮಾವಾಸ್ಯೆ ಕತ್ತಲ್ ಐ ವೆಂಟ್ ಟು ದ ಹಿತ್ತಲ್ ಹತ್ತಡ್ದ ಟ್ರೀ ಕಿತ್ತುಡ್ ದ ಫ್ರೂಟ್ ಅಂದೆ. ಇನ್ಸ್ಪೆಕ್ಟ್ರು ವೆರಿ ಗುಡ್ ಅಂತಾರೆ, ಯಾಕೆಂದ್ರೆ ಆ ವೈ ಎಂದು ಪಕ್ಕದಳ್ಳಿ. ಇಂಥವ್ರ ಮಧ್ಯೆ ನಾವು ಕಲ್ತು ಬಂದವ್ರು. ನಮ್ಮ ಹಿಂದಿ ಇನ್ನೂ ಖರಾಬಾಗಿತ್ತು. ಈಗಿನ ಮಕ್ಕಳು ಟಿ ವಿ ನೋಡೋದ್ರಿಂದ ಮತ್ತು ಮೊಬೈಲ್, ಯೂಟ್ಯೂಬ್ ಇದೆಲ್ಲ ಇಂಟರ್ನೆಟ್ ಎಲ್ಲ ಗೊತ್ತಿರೋದ್ರಿಂದ ಸಿಕ್ಕಾಪಟ್ಟೆ ಎಲ್ಲ ಭಾಷೆಗಳು ಕಲಿತವೆ. ಬೆಂಗಳೂರು ಮಕ್ಕಳು ಕನ್ನಡನೇ ಐಬು. ಓ ಆಂಟಿ, ಐ ಫೈಂಡ್ ಕನ್ನಡ ವೆರಿ ಡಿಫಿಕಲ್ಟ್ ಅಂತವು. ನಂಗೆ ಭಾಳ ಬೇಜಾರಾಗುತ್ತೆ ಅದು. ಯಾಕೆ ಅಂದರೆ, ಸುಲಿದ ಬಾಳೆಯ ಹಣ್ಣಿನ ಆಗಿದೆ ಕನ್ನಡ ಭಾಷೆ ಅಂತಾರೆ. ಅಂತ ಕನ್ನಡ ಭಾಷೆ ಕಲಿಯೋಕ್ಕೆ ಬರಲಿಲ್ಲ ಅಂದರೆ ಜಗತ್ತಲ್ಲಿ ಏನೂ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಸುಶ್ರಾವ್ಯವಾದ ಸುಂದರವಾದ ಭಾಷೆ ಜಗತ್ತಲ್ಲಿ ಇದೆ ಅಂದರೆ ಅದು ನಮ್ಮ ಕನ್ನಡ ಭಾಷೆ. ನಾವು ಹೆಮ್ಮೆ ಪಡಬೇಕು. ನಾನು ಈ ಫೀಲ್ಡಿಗೆ ಬಂದಮೇಲೆ ಸರ್, ಲಂಡನ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್ ನಾನು. ಅವರು ಕಾರ್ಯಕ್ರಮ ಆದಮೇಲೆ ಕೇಳಿದ್ರು, ಮೇಡಮ್ ನೀವು ಲಂಡನ್ ನೋಡಬೇಕಲ್ವಾ? ಹೌದಪ್ಪ, ಬಂದಿರೋದೆ ಅದಕ್ಕೆ. ಯಾಕೆಂದರೆ ಪದ್ಯ ಕೇಳಿದ್ವಿ, ನಮ್ಮ ಮಕ್ಕಳು ಹೇಳ್ತಾವಲ್ಲ ಕಾನ್ವೆಂಟ್ಗೆ ಹೋಗಿ ಬಂದು, ಲಂಡನ್ ಬ್ರಿಡ್ಜ್ ಈಸ್ ಫಾಲಿಂಗ್ ಡೌನ್ ಅಂತ. ಅದು ಎಷ್ಟು ಬಿದ್ದಿದೆ ಬ್ರಿಡ್ಜ್ ನೋಡಬೇಕು ಅಂತ ನನಗಾಸೆ. ನೋಡ್ಕೊಂಬರೋಣ ಅಂತ. ಪಾಪ ಅವ್ರು ಬ್ಯುಸಿ ಇದ್ರು, ಅದು ಯಾರೋ ಸೌಂಡ್ ಸಿಸ್ಟಮ್ ಅಲ್ಲಿ ಹುಡುಗ ಒಬ್ಬ ಇದ್ದ, ಅವನ್ನ ನನ್ನ ಜೊತೆ ಮಾಡಿ ಏ ಮ್ಯಾಕ್ ಯು ಟೇಕರ್ ಅಂತ ಕಳಿಸಿದ್ರು. ಅವನು ಅಪ್ಪಟ ಬ್ರಿಟಿಷ್ ಪ್ರಜೆ. ಅವನು ನನ್ನ ಇಂಗ್ಲೀಷ್ ಐಬು ನಮಗೆ ಬರಲ್ಲ. ಅವನು ಹಾಯ್ ಅಂದ, ಹಾಯ್ ಐ ಆಮ್ ಮ್ಯಾಕ್ ಅಂದ. ನಾನು ಹಾಯ್ ಆಮ್ ಸುಧಾ ಬರ್ಗೂರ್ ಅಂದೆ. ಓ ಯು ಆರ್ ಬರ್ಗರ್. ಈ ಬರ್ಗೂರ್ ಬರೋಕ್ಕೋಗಿ ನನ್ನನ್ನು ಭಾಳ ಜನ ಬರ್ಗರ್ ಅಂತವೆ ಅಲ್ಲಿ ಮಕ್ಕಳೆಲ್ಲ. ನಾನು ತಿಂದಿರಲಿಲ್ಲ, ಬಂದ ಮೇಲೆ ತಿಂದೇರಿ. ಥೂ ಅವೇನು ಅಲ್ಲಿ ಎಲ್ಲ ಅಂಟ್ಕೊಳತ್ತೆ, ನಮ್ಮ ಗೌರ್ಮೆಂಟ್ ಬಸ್ ಸೀಟ್ ತಿಂದಂಗೆ ಅನ್ನಿಸ್ತು ನನಗೆ.
ನೀವೇನು ಹೇಳಿ ನಮ್ಮ ರಾಗಿ ಮುದ್ದೆ ನಮ್ಮ ಜೋಳದ ರೊಟ್ಟಿ ನಮ್ಮ ಚಿತ್ರಾನ್ನ ನಮ್ಮ ನೀರು ದೋಸೆ ನಮ್ಮ ಕಡುಬು ನಮ್ಮ ಇವೆಲ್ಲ ನಮ್ಮ ಆಹಾರ ಇದೆಯಲ್ಲ ನಮ್ಮ ಉಪ್ಪಿಟ್ಟು ಇವೆಲ್ಲ ಅದ್ಭುತವಾದ ಆಹಾರ ನನ್ನ ಪ್ರಕಾರ ನಮ್ಮ ಭಾರತದ ಅದು ಕರ್ನಾಟಕದ ಫುಡ್ ಇದೆಯಲ್ಲ ಬೆಸ್ಟ್ ಫುಡ್ ಇನ್ ವರ್ಲ್ಡ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲ ಈಸಿ ಅದ್ಭುತವಾದ ಆಹಾರ ನಮ್ಮದು ಬಟ್ ಇದಾಯ್ತು ಅವನ ಲಂಡನ್ನೆಲ್ಲ ತೋರಿಸುವಾಗ ನನ್ನ ಕೇಳ್ದ ಹೇಯ್ ಸುಳ ವಾಟ್ ಯು ಡೂ ಇನ್ ಇಂಡಿಯಾ ಅಂತ ನಾನು ಹೇಳಿದೆ ಐ ಆಮ್ ಎ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಅಂದೆ ನಮ್ಮ ಭಾರತದಲ್ಲಿ ಅದರಲ್ಲೂ ಈಗ ಈಗೀಗ ಸ್ವಲ್ಪ ಸ್ಟ್ಯಾಂಡ್ ಅಪ್ ಕಮಿಡಿಯನ್ಸ್ ಅಥವಾ ಹಾಸ್ಯ ಭಾಷಣಕಾರರು ಅಂದರೆ ಓ ಹೌದಾ ಪರವಾಗಿಲ್ಲ ಅಂತ ನೋಡ್ತಾರೆ ಮೊದಲೆಲ್ಲ ಕಾಮಿಡಿ ಮಾಡ್ತಾರೆ ಅಂದರೆ ಈಗಲೂ ನಮ್ಮ ಹಳ್ಳಿನಲ್ಲಿ ನಾನು ಕಾಮಿಡಿ ಮಾಡ್ತೀನಿ ಅಂದರೆ ಕಾಮಿಡಿನ ಅಲ್ಲ ಜೀವನಕ್ಕೆ ಏನು ಮಾಡ್ತೀಯ ಹೇಳು ಅಂತಾರೆ ಅಂದರೆ ಅದೊಂದು ವೃತ್ತಿ ಅಂತ ಯಾರು ತಗೊಳ್ಳಲ್ಲ ಕಾಮಿಡಿ ನಾನು ಭಾಷಣ ಮಾಡ್ತೀನಿ ಅಜ್ಜಿ ಹಿಂದೆ ನಮ್ಮ ಬರ್ಗೂರು ಹನುಮಕ್ಕಂಗೆ ಅಯ್ಯ ಕೆರೆ ತಕ್ಕಿ ಎಮ್ಮೆ ತೊಳೆಯೋಕೆ ಹೋದಾಗ ನಾನು ಮಾಡ್ತೀನಿ ಬಿಡು ಅದೆಲ್ಲ ದೊಡ್ಡದು ಹೊಟ್ಟೆಪಾಡಿಗೆ ಏನು ಮಾಡ್ತೀಯ ಹೇಳು ಬೆಂಗಳೂರಲ್ಲಿ ಏನು ಅಜ್ಜಿ ಭಾಷಣನೇ ಮಾಡೋದು ನಾನು ಹೊಟ್ಟೆಪಾಡಿಗೆ ನನ್ನ ಭಾಷಣ ಕೇಳೋಕೆ ಸಾವಿರಾರು ರೂಪಾಯಿ ಕೊಟ್ಟು ಕರೆಸ್ತಾರೆ ಅಂದರೆ ಆ ಬೆಂಗಳೂರು ಜನ ಅಷ್ಟೊಂದು ಬರ್ಗೆಟ್ಟವ್ರಾ ಅಂತಾಳೆ ಅಜ್ಜಿ ನೋಡಿ ಅಜ್ಜಿ ಹೆಂಗೆ ನಮ್ಮ ಲೈಫ್ ನೋಡ್ತಾರೆ ಅಂತ ಆ ಮ್ಯಾಕ್ ನನ್ನನ್ನು ಲಂಡನ್ನೆಲ್ಲ ತೋರಿಸುವಾಗ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ನನ್ನ ಕೂಡಲೇ ಥ್ರಿಲ್ ಆಗಿಬಿಟ್ಟ ಯಾಕೆಂದರೆ ಫಾರಿನ್ ಕಂಟ್ರಿನಲ್ಲಿ ಅದರಲ್ಲೂ ವೆಸ್ಟರ್ನ್ ಕಂಟ್ರೀಸಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ಗೆ ಒಬ್ಬ ಸಿನಿಮಾ ನಟ ನಟಿಗಿಂತ ಜಾಸ್ತಿ ಫ್ಯಾನ್ಸ್ ಇರ್ತಾರೆ ಸೆಲೆಬ್ರಿಟೀಸ್ ಭಾಳ ಅವರಿಗೆ ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ಆದಾಯ ಐಲ್ಯಾಂಡಲ್ಲಿ ಮನೆ ಇವೆಲ್ಲ ಇರುತ್ತೆ ಅವರಿಗೆ ಅವ್ನು ಖುಷಿಯಾಗ್ಬಿಟ್ಟು ಓ ಮೈ ಗಾಡ್ ಹೇ ಯು ಆರ್ ಅ ಸೆಲೆಬ್ರಿಟಿ ಯು ಆರ್ ಅ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಓ ಮೈ ಗಾಡ್ ಐ ಆಮ್ ಥ್ರಿಲ್ಡ್ ಕ್ಯಾನ್ ಐ ಹಗ್ ಯು ಅಂತಾನೆ ಬಡ್ಡಿ ಮಗ ನನ್ನ ಗಂಡನೇ ನನ್ನನ್ನು ಕೇಳೋಕೆ ಎದುರ್ಕೋತಾರೆ ಇವನು ಅರಮನೆ ಎದುರಿಗೆ ಹೊಗ್ಯು ಅಂತಾನೆ ಗಾಬರಿ ಆಗ್ಬಿಟ್ಟೆ ನೋನನ್ನ ಅಂದೆ ನಾನು ನಾವು ಇಂಡಿಯನ್ಸ್ ಅಲ್ವಾ ನಾವು ಹೊರಗಡೆ ಒಂಚೂರು ಕಟ್ಟಿಂಗ್ ಗಿಟ್ಟಿಂಗ್ ಮಾಡ್ಕೊಂಡು ಬಣ್ಣ ಹಚ್ಕೋಬೋದು ಒಳಗೆ ಅಪ್ಪಟ ಭಾರತೀಯರು ನಾವು ಗಾಬರಿ ಆಗ್ಬಿಟ್ಟೆ ನಾನು ಆಮೇಲೆ ಅವನಿಗೆ ಕೋಪ ಬಂದ್ಬಿಡ್ತು ಏನು ನ್ಯಾರೋ ಮೈಂಡು ಶೇಕ್ ಹ್ಯಾಂಡ್ ಮಾಡಿದ್ರೆ ಹಗ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ನಿಮ್ಮ ಇಂಡಿಯನ್ ವುಮನ್ಗೆ ಅಂದ ಅವನು ನಿನಗೆ ಅನ್ನಲಿಲ್ಲ ಇಂಡಿಯನ್ ವುಮನ್ಗೆ ಅನ್ನಲ್ಲ ನನಗೆ ಸ್ವಲ್ಪ ಸಿಟ್ಟು ಬಂತು ನಾನು ಅವನ್ನ ಕೇಳಿದೆ ನನ್ನ ಕರ್ಕೊಂಡೋಗಿದ್ಯಲ್ಲ ಅದೇನು ಅಂದ ಹೇ ಇಟ್ಸ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ವರ್ಲ್ಡ್ ಫೇಮಸ್ ಪ್ಯಾಲೇಸ್ ಅಂದ ಅಲ್ಲಿ ಯಾರಿದ್ದಾರಪ್ಪ ಅವರ್ ಕ್ವೀನ್ ಅಂದ ನಾ ಕೇಳಿದೆ ನೀನು ಯಾವತ್ತಾದರೂ ನಿಮ್ಮ ರಾಣಿಗೆ ಸೆಕೆಂಡ್ ಮಾಡಿದ್ಯಾ ಅಂದೆ ಹೇ ಆರ್ ಯು ಕಿಡಿಂಗ್ ಶೀಸ್ ಅ ಕ್ವೀನ್ ಯಾಕೆಂದರೆ ನಿಮಗೆ ಗೊತ್ತು ಇಂಗ್ಲೆಂಡಲ್ಲಿ ರಾಣಿನೇ ಹೈ ರಾಣಿ ಸೀನ್ ಅದ್ರೆ ಕೆಮ್ಮಿದ್ರೆ ಅದಕ್ಕಿರೋ ಬೆಲೆನೇ ಬೇರೆ ಅಂಥ ರಾಣಿಗೆ ನಾನು ಸೆಕೆಂಡ್ ಮಾಡೋಕ್ಕಾಗುತ್ತಾ ಅಂದ ನಾನು ಹೇಳಿದೆ ಏ ದಡ್ಡ ನನ್ನ ದೇಶದಲ್ಲಿ ನನ್ನ ಹೆತ್ತ ಅಪ್ಪ ಅಮ್ಮನಿಗೆ ನನ್ನ ಮದುವೆಯಾದ ಗಂಡನಿಗೆ ನನ್ನ ಜೊತೆ ಹುಟ್ಟಿದ ಅಣ್ಣ ತಮ್ಮಂದರಿಗೆ ನಮ್ಮ ಹೋಟೆಲ್ ಹುಟ್ಟಿದ ಮಕ್ಕಳಿಗೆ ಭಾರತೀಯ ಹೆಣ್ಮಕ್ಳು ಅಂದರೆ ರಾಣಿಯರಿದ್ದಂಗೆ ಕಣೋ ವಿ ಆರ್ ಲೈಕ್ ಕ್ವೀನ್ಸ್ ಫಾರ್ ಅವರ್ ಪೀಪಲ್ ವಾಟ್ ಯು ನೋ ಅಬೌಟ್ ದಿ ಡಿಗ್ನಿಟಿ ಆಫ್ ಇಂಡಿಯನ್ ವುಮನ್ ಅಂದೆ ನಮಸ್ಕಾರ ಅಂದ ಯಾಕಿದು ನೆನಪಾಯಿತು ಅಂದರೆ ನಮ್ಮ ವ್ಯಕ್ತಿತ್ವ ಹೆಣ್ಮಕ್ಳ ವ್ಯಕ್ತಿತ್ವ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಹೆಣ್ಮಕ್ಳು ನಾವು ಯಾವುದನ್ನು ತುಂಬ ಸೀರಿಯಸ್ಸಾಗಿ ತಗೊಳ್ಳಲ್ಲ ಲಾಕ್ಡೌನ್ ಆದಾಗ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ ನಿಮಗೆ ಗೊತ್ತು ಎರಡನೇ ಲಾಕ್ಡೌನಲ್ಲಿ ಸರ್ ತಾವು ಪುಟ್ಟಸ್ವಾಮಿಗೌಡರು ಆಕ್ಸಿಜನ್ ಸಪ್ಲೈ ಮಾಡಿ ಪುಣ್ಯ ಕಟ್ಕೊಂಡ್ರಿ ಅಂತ ಕೇಳಿದೆ ಸರ್ ಸರ್ ಹೈಯೆಸ್ಟ್ ಡಿಮ್ಯಾಂಡ್ ಇದ್ದಿದ್ದು ಆಕ್ಸಿಜನ್ಗೆ ಆವಾಗ ಸರ್ ಒಂದು ಚಪ್ಪಾಳೆ ಹೊಡೀರಿ ದಯವಿಟ್ಟು ಸರ್ ಎರಡನೇ ಲಾಕ್ಡೌನು ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ ಸುಧಾ ಮನೇಲೇ ಇದೆಯಾ ಮನೇಲಿರ್ಬೋದು ಇಲ್ಲ ಮಶಾಣಕ್ಕೆ ಹೋಗ್ಬೋದು ಎರಡೇ ಚಾನ್ಸ್ ಇದ್ದಿದ್ದು ಲಾಕ್ಡೌನಲ್ಲಿ ಇನ್ನೆಲ್ಲಿ ಹೋಗೋಕ್ಕಾಗತ್ತೆ ಯಾಕೆ ಅಂದರೆ ಅದರ ದುರಂತ ಏನು ಹೇಳಿ ಗಿಜುಗುಡ್ತಾ ಇದ್ದಂಥ ರಸ್ತೆಗಳು ಖಾಲಿ ಹೊಡಿತಾ ಇತ್ತು ಖಾಲಿ ಇದ್ದಂಥ ಸ್ಮಶಾನಗಳು ತುಂಬೋಗಿತ್ತು ಗಿಜುಗುಡ್ತಾ ಇತ್ತು ಅದೇ ಐರನಿ ಲಾಕ್ಡೌನಲ್ಲಿ ಹೇಳಿದೆ ಈ ದಿನಪ್ಪ ಎಲ್ಲೋಗ್ತೀನಿ ಸ್ಪೀಕರ್ ಹಾಕಿದ್ಯಾ ಇಲ್ಲ ಕಣೋ ಯಾಕೋ ಅಂದೆ ಫುಲ್ ಟೆನ್ಷನಮ್ಮ ಅಂದ ಏನಾಯಿತು ಮಧ್ಯಾಹ್ನ ಊಟ ಮಾಡಿದೆ ಕಣೆ ಟೇಸ್ಟೇ ಹೋಗ್ಬಿಟ್ಟಿದೆ ಏನು ಗೊತ್ತಾಗ್ತಿಲ್ಲ ಉಪ್ಪು ಖಾರ ಎಲ್ಲ ಅದನ್ನು ನನಗ್ಯಾಕೋ ಫೋನ್ ಮಾಡಿದ್ಯಾ ಅಂದೆ ಮಾ ಏನಾದರೂ ನಿಂದೊಂದು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನನಗೆ ಆಕ್ಸಿಜನ್ ಬೇಕಾದ್ರೆ ಯಾವ್ದಾದ್ರು ಹಾಸ್ಪಿಟ್ಲಲ್ಲಿ ಬೆಡ್ ಕೊಡಿಸ್ತೀಯಾ ಇದು ನಿಜವಾದ ಪರಿಸ್ಥಿತಿ ಇದು ನನಗೆ ಅಯ್ಯೋ ಅನ್ನಿಸ್ತು ಟ್ರೈ ಮಾಡ್ತೀನಿ ಇಡೋ ಅಂದೆ ಒಂದು 2-3 hours ಆಯಿತು ಅವನ ಹೆಂಡತಿನೂ ನನಗೆ ಫ್ರೆಂಡು ಅವಳು ಫೋನ್ ಮಾಡಿದ್ಲು ನಾನು ಅವಳಿಗೆ ಹೆಂಗೆ ಹೇಳೋದು ಅಂತ ನನಗೆ ಗಾಬರಿ ಏನಮ್ಮ ಅಂದೆ ಏನು ನಮ್ಮ ಮನೇದು ಫೋನ್ ಮಾಡಿತ್ತಾ ಅಂದ್ಲು ನೋಡಿ ಗಂಡನ ಏನು ಗೌರವದಿಂದ ಕರೀತಾಳೆ ಪುಣ್ಯಾತಿಗಿತ್ತಿ ನಮ್ಮನೇದು ಫೋನ್ ಮಾಡಿತ್ತ ಅವಳು ಅವಳಿಗಿಂತ ವರ್ಷ ಅವಳು ಫ್ರೆಂಡ್ ಒಬ್ಳಿದ್ದಾಳೆ ತಲೆನೋವು ಹೋಯ್ತೇನೆ ಅಂದರೆ ಹ್ಞೂ ಈಗ ಹೋಯ್ತು ಮಾರ್ಕೆಟ್ಗೆ ಅಂತಾಳೆ ಅವಳು
ಅವಳು ಗಂಡಂಗೆ ತಲೆನೋವು ಅಂತ ಹೆಸರಿಟ್ಟಿರ್ತಾಳೆ ಅವಳು. ನಮ್ಮ ಹೆಣ್ಮಕ್ಳು ನೋಡಕ್ಕೆ ಮೆತ್ತಿಗಿದ್ದಾರೆ ಸರ್, ನೀವು ಹೆಂಗೆ ನೋಡ್ಕೋತೀರೋ ಅದ್ರ ಮೇಲೆ ನಿಮಗೆ ಅಡ್ಡ ಹೆಸರಿಟ್ಟಿರ್ತಾರೆ ಅವರು, ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಈ ಪುಣ್ಯಾತಿಗಿತ್ತಿ ಫೋನ್ ಮಾಡಿದ್ಲು, ನಮ್ಮನೇದು ಫೋನ್ ಮಾಡಿತ್ತ. ನಾನು ನೋಡೆ ಪಾಪ ಬೆಡ್ ಕೇಳಿದ್ದಾನೆ, ನಾನು ಟ್ರೈ ಮಾಡ್ತಾ ಇದ್ದೀನಮ್ಮ ಆದಷ್ಟು, ಎಲ್ಲಾದರೂ ಒಂದು ಕಡೆ ಕೊಡ್ಸೋಣಂತೆ ನೋಡೋಣ, ಗಾಬರಿ ಆಗಬೇಡಿ, ಬೆಡ್ ಬೇಡ ಏನು ಬೇಡ ಸುಮ್ಮನಿರು ಅಂದ್ಲು. ಅಯ್ಯೋ ಪಾಪಿ ಗಂಡನ್ನ ಸಾಯಕ್ಕೆ ಬಿಟ್ಬಿಡ್ತೀಯ ಅಂದೆ, ಅದಕ್ಕೆ ಏನು ರೋಗ ಬಂದಿಲ್ಲ ಅಂದ್ಲು. ಮತ್ತೆ ಕಳ್ಳನ ಮಗ ಎಷ್ಟು ದಿನ ಮಾಡಾಕಿದ್ದೀನಿ, ಏನು ಮಾಡಾಕಿದ್ರು ನಮ್ಮಮ್ಮ ಮಾಡ್ದಂಗಿಲ್ಲ ನಮ್ಮಮ್ಮ ಮಾಡ್ದಂಗಿಲ್ಲ ಅನ್ನೋನು. ಇವತ್ತು ಬೇಕು ಅಂತ ಉಪ್ಪು ಖಾರನೇ ಹಾಕದೆ ಬಡಿಸ್ಬಿಟ್ಟಿದ್ದೀನಿ ಪಾಪ, ಅದು ಗೊತ್ತಿಲ್ಲ, ಫುಲ್ ಟೆನ್ಷನ್ ತಗೊಂಬಿಟ್ಟಿದೆ ಗಂಡ. ಸರ್ ನಮ್ಮ ಹೆಣ್ಮಕ್ಳು ಭಾಳ ಸ್ಮಾರ್ಟು ಸರ್, ಗೊತ್ತಿರಲ್ಲ ಅಷ್ಟೇ. ಯಾವಾಗ ಹೆಂಗೆ ಅರ್ಥ ಆಗಲ್ಲ, ಅವಳು ಇನ್ನೊಬ್ಳು ನೋಡಬೇಕು ಲಾಕ್ಡೌನ ಅವಾಗಿನ್ನು ಈ ಲಾಕ್ಡೌನ್ ಎಲ್ಲ ಈಗಲೂ ನೋಡಿ. ನಾವು ಆ್ಯಕ್ಚುಲಿ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡೇ ಇರಬೇಕು, ಯಾಕೆಂದರೆ ನಮ್ಮ ಸೇಫ್ಟಿ ಮತ್ತು ಸಮಾಜದ ಆರೋಗ್ಯಕ್ಕೆ. ಏನು ನಾನು ಭಾಷಣ ಮಾಡುವಾಗ ನಡೀತು ಪರವಾಗಿಲ್ಲ, ಯಾರ ರಾಜಕೀಯ ದುರೀಂಡ್ರು ಮಾತಾಡುವಾಗ ಆಗ್ಬಿಟ್ಟಿದ್ರೆ ವಿರೋಧ ಪಕ್ಷದವ್ರ ಕೈವಾಡ ಅಂತ ಬೇಜಾರು ಮಾಡ್ಕೊಂಡಿರೋರು ಅಲ್ವಾ. ನಮ್ಮದೇ ಆದ್ದರಿಂದ ಕರೆಂಟ್ ಹೋದರೂ ನಡೀತದೆ, ಬಂದರೂ ನಡೀತದೆ. ಆಮೇಲೆ ನಾವೇನು ಅದಕ್ಕೆಲ್ಲ ಬಗ್ಗಲ್ಲ, ಇಷ್ಟಕ್ಕೆಲ್ಲ ನಾವು ಭಾಷಣ ನಿಲ್ಲಿಸ್ಬಿಡ್ತೀವಾ. ಸೊ ಇವಳು ಪುಣ್ಯಾತಿಗಿತ್ತಿ ಇನ್ನೂ ಲಾಕ್ಡೌನ್ ಆಗ್ತಾನೆ, ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿರೋ ಸಂದರ್ಭ ಮದುವೆ ಮನೆಗೆ ಹೋಗಬೇಕು. ಅಯ್ಯೋ ನಮಗೆಲ್ರಿಗೂ ಆ ಬೇಜಾರಿದೆ, ಆಚೆ ಬರುವಾಗ ಚೆನ್ನಾಗಿ ರೆಡಿ ಆಗ್ತೀವಿ, ಮಾಸ್ಕ್ ಹಾಕ್ಕೋಬೇಕಲ್ಲ ಅಂತ. ನನಗಂತೂ ಫುಲ್ ಕನ್ಫ್ಯೂಷನ್, ಪ್ರೋಗ್ರಾಮಿಗೆ ಕರೆದ್ರೆ ಮೇಕಪ್ ಇಲ್ಲಿವರೆಗೆ ಹಾಕೋಬೇಕೋ ಇಲ್ಲೇ ಹಾಕ್ಕೋಬೇಕಾ, ಲಿಪ್ಸ್ಟಿಕ್ ಹಾಕೋಬೇಕೋ ಹಾಕ್ಕೋಬಾರ್ದು, ಇವೆಲ್ಲ ಕನ್ಫ್ಯೂಷನ್ ಇರುತ್ತೆ. ನಾವು ಅದಕ್ಕೆ ನಾವು ಬೇಜಾರು ಮಾಡ್ಕೋಬಾರ್ದು, ಮ್ಯಾಚಿಂಗ್ ಮಾಸ್ಕ್ ತೊಗೊಂಬಿಡ್ಬೇಕು. ನಾನು ಅದಕ್ಕೆ ನನ್ನ ಫ್ರೆಂಡಿಗೆ ಹೇಳಿದೆ, ಅಯ್ಯೋ ದರಿದ್ರ ಕೊಣಿ ಮದುವೆ ಮನೆಗೆ ಎಲ್ಲ ರೆಡಿ ಆಗಿದ್ದೀನ ಮಾಸ್ಕ್ ಹಾಕ್ಕೊಂಡು ಹೋಗೋಕೆ ಬೀಜಾರು ಅಂತ. ಬೇಜಾರು ಮಾಡ್ಕೋಬಾರ್ದು, ಚಿಕ್ಕ ಬಟ್ಟೆಯಲ್ಲಿ ಮೂಗು ಬಾಯಿ ಮುಚ್ಕೊಳ್ಳದೆ ಇದ್ರೆ ದೊಡ್ಡ ಬಟ್ಟೆಯಲ್ಲಿ ನಮ್ಮನೆ ಮುಚ್ಚಿಬಿಡ್ತಾರೆ ಕಣೆ. ಯಾವುದು ಯಾವ್ದು ಬೇಕು ನಾವೇ ಆರಿಸ್ಕೋಬೇಕಲ್ವಾ. ಸೊ ನಮ್ಮನ್ನೇ ಫುಲ್ ಮುಚ್ಚೋಕ್ಕಿಂತ ಯೋಚನೆ ಮಾಡಿ, ಇಡೀ ಬಟ್ಟೆಲಿ ನಮ್ಮನ್ನ ಮುಚ್ಚಿದ್ರೆ ನಮ್ಮ ಸೀರೆ ನಮ್ಮ ಒಡವೆ ನಮ್ಮ ಗಂಡ ಎಲ್ಲ ಇನ್ನೊಬ್ರಿಗೆ ಸಿಗುತ್ತೆ ಬೇಕಾ, ಅದಕ್ಕೆ ಹುಷಾರಾಗಿರಿ ಅನ್ನೋದು. ನಾವು ಬೇರೆಯವ್ರಿಗೋಸ್ಕರ ಅಲ್ಲ, ನಮ್ಮ ಆರೋಗ್ಯ ನಾವು ಯಾಕೆ ಕಾಪಾಡ್ಕೋಬೇಕು ಅಂದರೆ, ಸರ್ 200,000 ಮಾಸ್ಕ್ ವಿತರಣೆ ಮಾಡಿದ್ರು ಅಂದ್ರೆಲ್ಲ ಹೊಡಿರಿ ಒಂದು ಚಪ್ಪಾಳೆ. ಸರ್ ನೆಕ್ಸ್ಟ್ ಟೈಮ್ ಏನಾದರೂ ಕೊಡುವಾಗ ಮ್ಯಾಚಿಂಗ್ ಕೊಟ್ಬಿಡಿ ಸರ್, ಹೆಣ್ಮಕ್ಳಿಗೆ ಇನ್ನೂ ಖುಷಿಯಾಗುತ್ತೆ. ಯಾಕೆಂದರೆ ನಮಗೆಲ್ಲದರಲ್ಲೂ ಮ್ಯಾಚಿಂಗ್ ಇಷ್ಟ, ಒಂದನ್ನು ಮಾತ್ರ ನೋಡಲ್ಲ ಗಂಡ ಮ್ಯಾಚ್ ಆಗ್ತಾನೆ ನಾವು ನೋಡಲ್ಲ, ಯಾಕೆಂದರೆ ನಮಗೆ 100% ಗೊತ್ತದು ಮ್ಯಾಚ್ ಆಗಲ್ಲ ಅಂತ. ಅದು ನಾವು ನೋಡ್ತೇವೆ, ಈಗ ನಾವು ತಗೊಳ್ಳುವಾಗ ನೋಡ್ತೀವಿ ಸೆಲೆಕ್ಷನ್ ಓಕೆನಾ, ಇದು ಚೆನ್ನಾಗಿದೆಯಾ. ಗಂಡನ್ನು ನಮ್ಮ ಅಪ್ಪ ಸೆಲೆಕ್ಟ್ ಮಾಡಿರೋದು. ನನ್ನ ಮದುವೆ ಮಾಡುವಾಗ ನಮ್ಮ ಅಪ್ಪ ಕೇಳಿದರು, ಮಗಳೇ ಏನು ಯಾವ ಕೆಲಸ ಏನು ಏನಾದರೂ ಆಸೆ ಇದ್ದರೆ ಹೇಳು ಹುಡ್ಕೋಣ. ಅಪ್ಪ ಅದೆಲ್ಲ ನಂಗೆ ಗೊತ್ತಿಲ್ಲ, ಆದರೆ ಒಂದು ಆಸೆ ಇದೆಯಪ್ಪ, ನನ್ನ ಗಂಡ ಮಿನಿಮಮ್ 6 ಅಡಿ ಇರಬೇಕು, ಈ ಮಂಜುಳ ಇದಾರಲ್ಲ ಹಂಗೆ ಉದ್ದಕ್ಕಿರಬೇಕು, ಅದೊಂದೇ ಆಸೆ ಇದ್ದಿದ್ದು ನನಗೆ. ನಮ್ಮಮ್ಮಂಗೆ ಭಯ, ಯಾಕೆಂದರೆ ನಾನು 5 ಅಡಿ 1.5 ಇಂಚ್ ಇದ್ದೀನಿ ಚಪ್ಪಲಿ ಹಾಕ್ಕೊಂಡ ಮೇಲೆ, ಇಲ್ಲದಿದ್ರೆ 5 ಅಡಿ ನಾನು. ಅಲ್ಲ ಮಗಳೇ ಅದೇನು ಮ್ಯಾಚಿಂಗು ಅದೇನು ಚೆನ್ನಾಗಿರುತ್ತೆ, ಇಳು ಜೋಡು ಬೇಡವೇನೆ, ನೀನಿರೋದು 5 ಅಡಿ 6 ಅಡಿ ಗಂಡ ಯಾಕೆ ಬೇಕು ಅಂದ್. ಸುಮ್ಮನಿರಮ್ಮ ನಿನಗೇನು ಗೊತ್ತು, 6 ಅಡಿ ಗಂಡನ ಮದುವೆ ಆದರೆ ಮದುವೆ ಆದಮೇಲೆ ಯಾವಾಗಲೂ ಗಂಡನ ಹತ್ರ ಮಾತಾಡುವಾಗ ನಾನು ತಲೆ ಎತ್ತಿ ಮಾತಾಡ್ತಿರ್ತೀನಿ, ಆ ಬಡ್ಡಿ ಮಗ ತಲೆ ಬಗ್ಗಿಸ್ಕೊಂಡೇ ಕೇಳಿಸ್ಕೋಬೇಕು. ನಾನೇನೋ ಆಸೆ ಪಟ್ಟೆ, ಆದರೆ ನಮಗೆ 6 ಅಡಿ ಗಂಡು ವರ್ಕೌಟ್ ಆಗಿಲ್ಲ. ನಮ್ಮ ಯಜಮಾನರು 5.3 ಇಂಚ್ ಅಂದರೆ ನನ್ನ ಬಾಯಿ ಆ ಒಯ್ಯನ ಕಿವಿ ಎರಡು ಹಿಂಗೆ ಹಿಂಗೆ ಹೋಗ್ತಾ ಇರುತ್ತೆ, ಇವೆಲ್ಲ ಇರುತ್ತೆ ಬಿಡಿ. ನಾನು ಹೇಳೋದು ನಮಗೆ ಸರ್ ಭಾಳ ಖುಷಿಯಾಗಿರೋರು ಹೆಣ್ಮಕ್ಳು, ಗಂಡು ಮಕ್ಕಳಿಗೆ ತಪ್ಪು ಅಭಿಪ್ರಾಯ ಇದೆ. ನಮ್ಮನೇಲಿ ಹೆಂಗಸರು ಯಾವಾಗಲೂ ಹ್ಞೂ ಅಂತಿರ್ತಾರೆ ಅಂತ, ಅದು ನೀವು ಹೊರಗೆ ಹೋಗೋ ತನಕ. ನೀವು ಹೋದ್ಮೇಲೆ ಎಲ್ಲ ಅಮ್ಮಂದ್ರುಗಳು ಆಚೆ ಬರ್ತಾರೆ ಅವ್ರ ಹತ್ರ ಅಲ್ವಾ, ಕಲಕಲ ಕಿಲ ಕಿಲ ಏನು ಖುಷಿಯಾಗಿರ್ತಾರೆ. ಅದಕ್ಕೆ ಹೆಣ್ಮಕ್ಳಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಲ್ಲ ಆಗಲ್ಲ. ಇವು ಗಂಡ್ಮಕ್ಳು ಪ್ರೆಸ್ಟೀಜ್ ಕುಕ್ಕರ್ ಇದ್ದಂಗೆ. ನಾವು ನೋಡಿ ಪ್ರೆಸ್ಟೀಜ್ ಕುಕ್ಕರ್ ತಗೊಂಡು ಅಸ್ತ್ರಲ್ಲಿ ನೋಡಿ, ಕರೆಕ್ಟಾಗಿ 3 ಸಲ ಚೂಸ್ ಚುಸ್ ಕೂಗುತ್ತೆ, ಆಮೇಲೆ ಗ್ಯಾಸ್ಕೆಟ್ ಹೋಗ್ಬಿಡುತ್ತೆ. ಒಂದು 5-6 ವರ್ಷ ಆದಮೇಲೆ ನೋಡಿ, ನಾವೇನು ಮಾಡ್ತೀವಿ ವೆಯ್ಟಿಗೆ ತಲೆ ಮೇಲೆ ಒಂದು ಕುಡ್ತೀವಿ, ಆ ಕುಡ್ದಾಗ ಹೂ ಅನ್ನತ್ತೆ ಮತ್ತೆ ಮಲ್ಕೊಂಬಿಡುತ್ತೆ ಅದು. ಇದೆಲ್ಲ ನೋಡಿ ನಮ್ಮ ಅಡುಗೆ ಮನೇಲೆ ನಮ್ಮ ಮನೇಲೆ ಇದೆ ಇವೆಲ್ಲ ಲೈಫ್ ಅಲ್ವಾ. ಸೀರಿಯಲ್ಗಳು ಸರ್, ಹೆಣ್ಣುಮಕ್ಳಿಗೆ ಇವತ್ತು ಸೀರಿಯಲ್ ಅಡಿಕ್ಷನ್ ಇರುವಷ್ಟು ಗಂಡ ಮಕ್ಳದ್ದು ಯಾರ್ದೂ ಇಲ್ಲ. ನಾನು ಈ ಲಾಕ್ಡೌನಲ್ಲಿ ಭಾಳ ವಿಭಿನ್ನವಾದ ಅನುಭವ ಆಯಿತು. ನೀವು ಯಾರ್ದಾದರೂ ಮನೆಗೆ ಹೋಗಿ, ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಪಾತ್ರೆ ತೊಳಿತಾ ಇದ್ರು, ಅವಾಗ ಇಬ್ಬರು ತೊಳಿತಾ ಇದ್ರೆ ಅರ್ಥ ಆಗೋದು ಓ ಇದು ಲವ್ ಮ್ಯಾರೇಜು,
ಲವ್ ಮ್ಯಾರೇಜ್ ಹೊಸದಾಗಿ ಮದುವೆ ಆಗಿರ್ತವೆ, ಅವ್ನು ನೀನು ಉಜ್ಕೊಡು ನಾನು ತೊಳ್ಕೊಡ್ತೀನಿ. ಇನ್ನು ನಮ್ಮಂಥವ್ರು ಮನೆಗೆ ಬಂದರೆ ಮದುವೆ ಆಗಿ 30 ವರ್ಷ ಆಗಿದ್ದರೆ ನಾವು ಪಾತ್ರೆ ತೊಳಿತಿರ್ತೀವಿ, ಅವನು ರಿಮೋಟ್ ಇಟ್ಕೊಂಡು ಟಿವಿ ನೋಡ್ತಿರ್ತಾರೆ. ಏನು ಸರ್ ಅದೇ ನ್ಯೂಸ್ ಅಲ್ವಾ ಸರ್ ಬಂದಿದ್ದು ಲಾಕ್ಡೌನ್ ಟೈಮಲ್ಲಿ ನೋಡಿ, ಅಲ್ಲಷ್ಟು ಜನ ಸತ್ತರೂ ಇಲ್ಲ ಆಕ್ಸಿಜನ್ ಸಿಗಲಿ. ನನಗೆ ಸಿಟ್ಟು ಬರೋದು, ನನ್ನ ಗಂಡ ಏನ್ರಿ ಅದು 24 ಅದೊಂಥರ ನೆಗೆಟಿವಿಟಿ ತಲೆಯಲ್ಲಿ, ನೋಡಿ ನೋಡಿ ಅದೇನು ಅದೇ ನ್ಯೂಸು, ಚಾನಲ್ ಚೇಂಜ್ ಮಾಡಿ ನೋಡ್ತೀಯಲ್ಲ ಗುರು, ಬೇಜಾರಾಗಲ್ವಾ ನಿನಗೆ ಅಂದೆ ನನ್ನ ಗಂಡಂಗೆ ನಾನು. ಏ ಗುಳ್ಳು, ನ್ಯೂಸ್ ಅದೇ ಇರ್ಬೋದು, ಓದೋ ಹುಡುಗಿಯರು ಚೇಂಜ್ ಆಗ್ತಾರಲ್ಲಮ್ಮ, ಅದಕ್ಕೆ ಚಾನಲ್ ಚೇಂಜ್ ಮಾಡಿ ನೋಡ್ತಾ ಇದ್ದೀನಿ. ಏನು ರಸಿಕರು ನೋಡಿ ನಮ್ಮ ಗಂಡಂದರು, ಮನೇಲಿದ್ದರು ಚಾನಲ್ ನೋಡ್ತಾ ಇರ್ತಾರೆ. ಅದಕ್ಕೆ ಈ ಹೆಂಡತಿ ಪಾತ್ರ ಓ ಪರವಾಗಿಲ್ಲ, ಕೆಲವು ಲೈಟ್ ನಿಧಾನವಾಗಿ ಉರಿಯುತ್ತೆ. ಸೊ ಇದು ಅಂದರೆ ಹೆಂಡತಿ ಪಾತ್ರ, ಗಂಡ ಹೆಂಡತಿ ಇಬ್ಬರು ಪಾತ್ರೆ ತೊಳಿತಿದ್ರೆ ಲವ್ ಮ್ಯಾರೇಜ್, ಹೆಂಡತಿ ಪಾತ್ರೆ ತೊಳಿತಿದ್ದು ಗಂಡ ಟಿವಿನೋ ಪೇಪರೋ ನೋಡ್ತಾ ಇದ್ರೆ ಅದು ನಮ್ಮಂಗೆ ಅರೇಂಜ್ ಮ್ಯಾರೇಜ್. ಇನ್ನು ಕೆಲವು ಇರುತ್ತೆ, ಗಂಡ ಪಾತ್ರೆ ತೊಳಿತಿರ್ತಾನೆ, ಈ ಪುಣ್ಯಾತ್ಕೀತಿ ಫೇಸ್ಬುಕ್ಕಲ್ಲಿ ಇರ್ತಾಳಲ್ಲ, ಇದು ರಿವೆಂಜ್ ಮ್ಯಾರೇಜ್. ಈ ಎಲ್ಲವೂ ಸಿಗ್ತವೆ ನಮಗೆ ನೋಡೋಕ್ಕೆ, ಇವೆಲ್ಲವನ್ನೂ ಕೂಡ ನೋಡಿದ್ವಿ ನಾವು ಎಲ್ಲವೂ. ಅದಕ್ಕೆ ಆಮೇಲೆ ನಮಗೊಂದು, ನಾವು ಯಾವಾಗಲೂ ಹೆಣ್ಮಕ್ಳಿಗೆ ನಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದ ಜಾಗ ಅಂದರೆ ಬ್ಯೂಟಿ ಪಾರ್ಲರ್ಗಳು, ಒಂದು ದೇವಸ್ಥಾನ ಒಂದು ಬ್ಯೂಟಿ ಪಾರ್ಲರ್ ಅಲ್ವಾ, ಭಾಳ ಖುಷಿ. ಆದರೂ ಪಾರ್ಲರ್ಗೆ ಹೋದಾಗ ಯಾಕೆ ಅಂದರೆ ಅವ್ರು ನಮ್ಮನ್ನು ಕಂಡೆಮ್ ಮಾಡಲ್ಲ. ಪಾರ್ಲರ್ನಲ್ಲಿ ನಾವು ಎಷ್ಟೇ ಖರಾಬಾಗಿರಲಿ ನಮಗೆ ಆ ಬ್ಯೂಟಿಷಿಯನ್ನು, ಮೇಡಮ್ ನಿಮ್ಮ ಸ್ಕಿನ್ ಚೆನ್ನಾಗಿದೆ, ಇನ್ನೊಂಚೂರು ಡಲ್ ಆಗಿದೆ ಮೇಡಮ್, ಇನ್ನೊಂಚೂರು ಬ್ರೈಟ್ ಮಾಡ್ಕೊಳ್ಳಿ, ನಿಮ್ಮ ಐಬ್ರೋ ಇನ್ನೊಂಚೂರು ಚೆನ್ನಾಗಿ ಮಾಡೋಣ. ನಾವು ಅವ್ರು ಹೇಳ್ದಂಗು ತುಂಬ ಡಲ್ ಆಗಿದೆ ಮೇಡಮ್, ಸ್ಕಿನ್ನನ್ನು ಗ್ಲೋ ಬರೋ ಹಂಗೆ ಮಾಡ್ತೀವಿ ಅಂದರೆ ಹ್ಞೂ ಮಾಡಮ್ಮ, ಉಜ್ಜುತ್ತಾರೆ. 3 ಅವರ್ 4 ಅವರ್ ಎಲ್ಲ ಕೊಟ್ಟು ಏನೋ ನಮ್ಮನ್ನು ನಾವು ಪ್ಯಾಂಪರ್ ಮಾಡಿಕೊಂಡು ಖುಷಿಯಾಗಿ ಮನೆಗೆ ಬರುವಾಗ ನಮಗೊಂದು ಕಣ್ಣಲ್ಲಿ ಹೊಸ ಬೆಳಕಿರುತ್ತೆ. ಇವತ್ತು ಯಾರ್ಯಾರು ಹೆಂಗೆಂಗೆ ಬಿದ್ದುಬಿಡ್ತಾರೆ ನೋಡು ನಮ್ಮನ್ನು ನೋಡಿ ನಮ್ಮ ಮನೆಯಲ್ಲಿ ಅಂತ. ಆದರೆ ಮನೆಯಲ್ಲಿರೋ ಅದೇ ಜೀವಿಗಳು, ನೀವು ಮನೆಗೆ ಬಂದು ನಾನು ಟ್ರೈ ಮಾಡಿದ್ದೀನಿ 3 ಅವರು ಗೋಲ್ಡ್ ಫೇಶಿಯಲ್ ಅಂತೆ, ಉಜ್ಜಿದ್ದೇ ಉಜ್ಜಿದ್ದ ಅಮ್ಮ, ಅವಳ ಕೈ ರೇಖೆಗಳೆಲ್ಲ ಸೌದೋದು, ಹಂಗೆ ಉಜ್ಜಿ ಕಳಿಸಿದ್ಲು ನನಗೆ ಎಕ್ಸ್ಟ್ರಾ ಬೇರೆ ಸುಧಾಬರ್ಗುರು ಅಂತ. ಆಮೇಲೆ ಬೆನ್ನು ಗಿನ್ನೆಲ್ಲ ಮಸಾಜ್ ಮಾಡಿ, ಬೆನ್ನು ಬ್ಯಾಕ್ ಪೇನ್ ಇರುತ್ತೆ ಮೇಡಮ್, ಟ್ರಾವೆಲ್ ಮಾಡಿರ್ತೀರಾ, ಫುಲ್ಲು ಖುಷಿಯಲ್ಲಿ ಬಂದೆ. ನನ್ನ ಗಂಡ ನ್ಯೂಸ್ ಪೇಪರ್ ಓದ್ತಾ ಇತ್ತು, ಇದೇ ವಿಜಯ ಕರ್ನಾಟಕ ಇಟ್ಕೊಂಡು ಕೂತಿದ್ರು. ಏನ್ರಿ ಚೇಂಜ್ ಇದೆಯಾ ಅಂದೆ. ಅವಳು ಹೇಳಿದ್ಲು ಗ್ಲೋ ಬಂದುಬಿಟ್ಟಿದೆ, 10 ವರ್ಷ ಚಿಕ್ಕವ್ರಂಗೆ ಕಾಣಿಸ್ತಿದ್ದೀರಾ ಅಂತ. ಅಟ್ಲೀಸ್ಟ್ ಈ ವಯ್ಯನಿಗೆ ಕಣ್ಣು ಸರಿಯಾಗಿ ಕಾಣಲ್ಲ, ಒಂದು 5 ವರ್ಷನಾದ್ರು ಚಿಕ್ಕವಳಂಗೆ ಕಾಣ್ತೀನೇನೋ ಅಂತ ನನ್ನ ಆಸೆ ಹೇಳ್ತಾರೆ ಅಂತ. ಏನ್ರಿ ಚೇಂಜ್ ಇದೆಯಾ ಅಂದ. ನೀನು ಮಗಳು ತಗೊಳ್ಳದೆ ಬಿಟ್ಟಿದ್ರೆ ಪ್ಯಾಂಟ್ ಜಾಬಲ್ಲ ಶರ್ಟ್ ಜಾಬಲ್ಲ ಇರ್ಬೋದು ನೋಡ್ಕೋವಾಗ. ಏನ ರಸಿಕರು ರೀ, ಅದು ಯಾಕೆ ಹಂಗೆ ಆಡ್ತಾರೋ ನಂಗೆ ಗೊತ್ತಿಲ್ಲ. ನಮ್ಮ ಗಂಡು ಮಕ್ಕಳು ಇಂಟ್ರೆಸ್ಟೇ ಇರಲ್ಲ ಅವರಿಗೆ, ಇನ್ಯಾವುದೋ ಹೊರಗಡೆ ಫಿಗರ್ ಓಡಾಡ್ತಿದ್ರೆ ಕಲರ್ಫುಲ್ ಕನ್ನಡಕ ರೆಡಿ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಮನೇಲಿ ಇಷ್ಟು ಚೆನ್ನಾಗಿ ಅಂದರೆ ಇದು ಯಾವುದನ್ನು ಕೂಡ ನಾನು ಕಮೆಂಟ್ ಮಾಡ್ತಿಲ್ಲ. ಅವಾಗೆಲ್ಲರೂ ಇದೆಲ್ಲವೂ ಇದ್ದೂ ಕೂಡ ಖುಷಿ ಖುಷಿಯಾಗಿ, ನಮ್ಮ ಹೆಣ್ಮಕ್ಳಿಗೆ ಪ್ರಾಬ್ಲಮ್ಸ್ ಇರಲ್ವಾ, ಆರೋಗ್ಯ ಸಮಸ್ಯೆ ಇರಲ್ವಾ, ಎಲ್ಲ ಪ್ರಾಬ್ಲಮ್ಸ್ ಇರ್ಬೋದು, ಆದರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೊರಗೆ ಬರಬೇಕು ಅಂದರೆ ನಾವು ಹೆಂಗೆ ರೆಡಿ ಆಗ್ತೀವಿ. ಸರ್ ನೀವೆಲ್ಲೋ ಸೀರೆ ಕೊಟ್ರಿ ಅಂತ ಕೇಳ್ಪಟ್ಟೆ, ಯಾವುದೋ ಅಲ್ಲ ಅವಾಗ ಓದುವಾಗ ಹೇಳ್ತಾ ಇದ್ರು ಸರ್ ಸೀರೆ ಕೊಟ್ರು ಅಂತ. ನಿಮ್ಮ ಅದೃಷ್ಟ ನೀವು ಸೀರೆ ಕೊಟ್ರಿ, ಅಪ್ಪಿ ತಪ್ಪಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ರಮ್ಮ ಅಂದಿದ್ರೆ ಮುಂದಿನ ಜನ್ಮಕ್ಕೂ ಆಗ್ತಿರ್ಲಿಲ್ಲ ಅದು, ಸುಮ್ಮನೆ ಕೊಟ್ಬಿಡ್ಬೇಕು ಅಷ್ಟೇಯ ಅಲ್ವಾ. ಸೆಲೆಕ್ಷನಿಗೆ ಕೊಟ್ಬಿಟ್ರೆ ಟೈಮ್ ಸಾಲಲ್ಲ. ನಮಗೆ ಒಂದೇ ಪ್ರಾಬ್ಲಮ್ಮು ಸರ್, ನೀವು ಕೋಟ್ಯಾಧೀಶ್ವರನ ಹೆಂಡತಿಯಾಗಿ ಒಂದೇ ಯಾರಾದರೂ ಕಾರ್ಯಕ್ರಮ ಈಗ ಮಹಿಳಾ ದಿನಾಚರಣೆ ಕರೆದ್ರು ಅಂದರೆ ತಲೆಯಲ್ಲಿ ಬರೋದು ಮೊದಲನೇ ಯೋಚನೆ ಆ ಫಂಕ್ಷನಿಗೆ ಏನು ಉಟ್ಕೊಂಡು ಹೋಗಬೇಕು, ನಾನು ಏನು ಹಾಕ್ಕೊಂಡು ಹೋಗಬೇಕು. ಯಾಕೆ ಅಂದರೆ ನಮ್ಮೆಲ್ರಿಗೂ ಒಂದು ಯೂನಿವರ್ಸಲ್ ಸಮಸ್ಯೆ ಇದೆ, ಬೀರು ಒಳಗೆ ಜೋಡ್ಸೋಕ್ಕೆ ಜಾಗ ಇರಲ್ಲ, ಆದರೂ ಉಟ್ಕೊಳ್ಳೋಕ್ಕೆ ಏನೂ ಇರಲ್ಲ. ಥೂ ಅದನ್ನೆಲ್ಲ ನೋಡ್ಬಿಟ್ಟಿದ್ದಾರೆ ಅಲ್ವಾ ಮೇಡಮ್ ಅಲ್ವಾ ನೋಡಿ. ಹ್ಞೂ ಒಂದು ಪಾಪ ಅವ್ರಿಗೆ ಹ್ಞೂ ಅನ್ಬೇಕಾ ಹ್ಞೂ ಅನ್ಬೇಕಾ, ಪರವಾಗಿಲ್ಲ ವಿಡಿಯೋ ಹಿಂದ್ಗಡೆ ಇದೆ ಹ್ಞೂ ಅನ್ನಿ, ಟಿ ವಿನವ್ರೇನು ತೋರಿಸಲ್ಲ, ಇವ್ರು ಏನಂದ್ರು ನೋಡಿ ನಗರಸಭೆಯವರು ಅಂತ. ಇದೆಲ್ಲವೂ ಇದ್ದು ಮೋಸ್ಟ್ಲಿ ಈ ಥರದ ಒಂದು ಕಲರ್ಫುಲ್ ವ್ಯಕ್ತಿತ್ವ ನಮಗಿದೆ ರೀ. ಆದರೆ ಇದನ್ನೆಲ್ಲವನ್ನು ಮೀರಿದ್ದೇನು ಗೊತ್ತಾ, ಎಲ್ಲವನ್ನು ನಿಭಾಯಿಸುವ ತಾಳ್ಮೆ, ತಾಕತ್ತು, ಪ್ರೀತಿ, ಮಮತೆ, ಎಲ್ಲ ರಾಗ, ಬಹುಶಃ ಭಗವಂತ ಸೃಷ್ಟಿ ಮಾಡಿರೋ ಎಲ್ಲ ಭಾವನೆಗಳನ್ನ ಒಂದು ಪ್ಯಾಕೇಜಾಗಿ ನೋಡಬೇಕು ಅಂದರೆ ಅದು ಒಬ್ಬ ಹೆಣ್ಮಗಳಲ್ಲೇ ನೋಡೋಕ್ಕೆ ಸಾಧ್ಯ. ಗಂಡನಿಗೆ ಕಷ್ಟ ಅಂತ ಬರಲಿ, ಮನೆ ಮಕ್ಕಳಿಗೆ ಏನೋ ತೊಂದರೆ ಅಂತ ಆದಾಗ ಅದೆಲ್ಲವನ್ನು ನೋಡಿ. ಒಬ್ಬ ತಾಯಿ 10 ಮನೆ ಮುಸ್ರೆ ತೊಳೆದು ಬೇಕಾದರೆ 4 ಮಕ್ಕಳನ್ನ ಸಾಕ್ತಾಳೆ, ಆದರೆ 4 ಮಕ್ಕಳು ಸೇರಿ ಒಬ್ಬ ತಾಯಿಯನ್ನು ಸಾಕೋಕ್ಕೆ ಎಷ್ಟೋ ಸಲ ಯೋಚನೆ ಮಾಡ್ತಾರೆ.
ಇದು ಮಾತೃ ಹೃದಯಕ್ಕಿರುವಂಥ ತಾಕತ್ತು ಇದು. ಅದರಿಂದ ಎಲ್ಲವೂ ನನಗೆ ಈ ಕ್ಷೇತ್ರ ಆಯ್ಕೊಂಡು ಮಾಡ್ಕೊಂಡ್ಮೇಲೆ ಭಾಳ ಖುಷಿ ಇದೆ ಸರ್. ನಮ್ಮೂರು ಹನುಮಕ್ಕ, ಯಾಕೆಂದರೆ ನಾನು ಕಲಿಯೋದು ಎಲ್ಲರ ಹತ್ರ ಕಲಿತೀವಿ ನಾವು. ನಮ್ಮ ಹನುಮಕ್ಕ ನಮ್ಮೂರಲ್ಲಿ ಎಮ್ಮೆ ಗಿಮ್ಮೆ ನೋಡ್ಕೊಂಡಿದ್ದವಳು, ನಮ್ಮ ಹೊಲ ಮಾಡ್ಕೊಂಡು ನಮ್ಮ ಮನೆಗೆ ಬರ್ಗೂರಿಗೆ ಬೆಂಗಳೂರಿಗೆ ಬಂದ್ಲವಳು. ಜೂನ್ ಟೈಮು, ಈ ಜೂನ್ 21 ಮೋದಿ ಅವರು ಬಂದಮೇಲೆ ಯೋಗ ಡೇಗೆ ಸಿಕ್ಕಾಬಟ್ಟೆ ಪ್ರಯಾರಿಟಿ ಬಂದ್ಬಿಟ್ಟಿದೆ. ನನಗೆ ಯಾಕೆ ಇಷ್ಟ ಯೋಗ ಡೇ ಅಂದರೆ, ನಾನು ಯೋಗ ಜೀವಿ ಅಲ್ಲ, ಭೋಗ ಜೀವಿನೇ. ಆದರೆ ಜೂನ್ 21 ನಾನು ಹುಟ್ಟಿದ್ದೀನ. ಅದಕ್ಕೆ ನನಗೆ ಸ್ವಲ್ಪ ಏನೋ ಅದ್ರ ಬಗ್ಗೆ ಬರ್ತಾ ಇತ್ತು ಟಿ ವಿಯಲ್ಲಿ. ನಾನು ನೋಡ್ತಾ ಇದ್ರೆ ನಮ್ಮ ಹನುಮಕ್ಕನ ರಿಯಾಕ್ಷನ್ನು, ದರಿದ್ರು ಟಿ ವಿ ಆಫ್ ಮಾಡವ, ಯಾಕನ್ನಮ್ಮಕ್ಕ ನೀನು ಮೋದಿ ಪಾರ್ಟಿ ಅಲ್ವಾ ಅಂದೆ. ನಾನು ಸುಮ್ಮನೆ ರೇಗಿಸಿದೆ, ಯಾ ನಾನು ಯಾವ ಪಾರ್ಟಿನೂ ಅಲ್ಲ ಬಿಡು, ಆದರೆ ನನಗೆ ಈ ದರಿದ್ರ ಯೋಗಪಾಗ ನೋಡಿದ್ರೆ ಆಗೋಕ್ಕಿಲ್ಲ ಅಂದ. ಅಯ್ಯೋ ಹನುಮಕ್ಕ, ಯೋಗ ಮಾಡಿದ್ರೆ ದೀರ್ಘಾಯುಷ್ಯಗಳಾಗ್ತಾರೆ, ಯೋಗ ಮಾಡೋದ್ರಿಂದ ಹಂಗಾಗತ್ತೆ ಹಿಂಗಾಗತ್ತೆ, ಸುಮ್ಕಿರವ್ವ ದರಿದ್ರ ಯೋಗ ಮಾಡೋಕ್ಕೆ ಹೋಗಿ ಅಲ್ವಾ ನಮ್ಮನೆ ಅಜ್ಜ ನೆಗೆದು ಬಿದ್ದಿದ್ದು ಅಂದ್ಲು. ಅವಳಿಗೊಂದು ಫ್ಲ್ಯಾಶ್ ಬ್ಯಾಕ್ ಇದೆ, ಏನು ಅಂದೆ, ಯಾ ಟಿ ವಿಲಿ ರಾಮದೇವ್ ಬಾಬಾ ಅಂತ ಬತ್ತನಲ್ಲ ಅವಯ್ಯ, ಅದೇ ಒಂಟಿ ಕಾಲಲ್ಲಿ ನಿಂತ್ಕೊಳ್ಳೋನು ಗಡ ಬಿಟ್ಕೊಂಡು ಅವಯ್ಯ ಬಂದು ಯೋಗ ಮಾಡ್ತಿದ್ನಾ. ನಮ್ಮನೆ ಅಜ್ಜ ದಿನ ಕಲ್ತ್ಕೊಳ್ತಿತ್ತು ಟಿ ವಿ ಹಾಕ್ಕೊಂಡು. ಅವತ್ತೊಂದಿನ ಬಾಬಾ ಬಂದ ಕಣವ, ಉಸಿರು ಹೇಳ್ಕಳಿ ಎಂದ. ನಮ್ಮನೆ ಅಜ್ಜ ಉಸಿರು ಹೇಳ್ಕಂತು ಕಣವ, ಕರೆಂಟ್ ಹೋಗ್ಬಿಟ್ಟಿದೆ. 3 ಅವರ್ ಆದ್ಮೇಲೆ ಕರೆಂಟ್ ಬರ್ತದೆ, ಉಸಿರು ಬಿಡಿ ಎನ್ನಕ್ಕೆ ಟಿ ವಿ ಇಲ್ಲ, ಬಾಬಾನೂ ಇಲ್ಲ, ಉಸಿರು ಬಿಡಕ್ಕೆ ನಮ್ಮ ಮನೆ ಅಜ್ಜನೂ ಇಲ್ಲ. ನೋಡಿ ಒಂದು ಹೆಂಗಿದೆ ನೋಡಿ ಸನ್ನಿವೇಶ ಇದೆಲ್ಲ. ಅದಕ್ಕೆ ನಾ ಹೇಳಿದ್ದು, ಜೀವನದಲ್ಲಿ ನಾವು ಕಲಿಬೇಕು, ಖುಷಿಯಾಗಿರಬೇಕು, ನಗಬೇಕು ಅಂದರೆ ತುಂಬ ಘಟನೆಗಳಿರುತ್ತೆ. ಪ್ರತಿಯೊಂದು ಹಂತದಲ್ಲಿ ನಗ್ಲಿಕ್ಕೆ ಸಾಧ್ಯ. ಕೊರೋನಾದಲ್ಲಿ ನಾವು ಕಲಿತು ಪಾಠ ಅದೇನೆ, ಏನೂ ಇಲ್ಲದೇನು ಮನೆಯವರು ಕುಟುಂಬ ವ್ಯವಸ್ಥೆಯಲ್ಲಿ ಎಲ್ಲ ಖುಷಿಯಾಗಿರೋಕೆ ಸಾಧ್ಯ ಅನ್ನೋ ಪಾಠ ಕೊರೋನಾ ಕಲಿಸ್ತು. ನಮ್ಮ ಮಕ್ಕಳು ಏನು ಕಲಿತುವಪ್ಪ, ನಾವೆಲ್ಲ ಕನ್ನಡ ಮೀಡಿಯಂ ಓದಿದ್ವಿ ಸರ್, ನಮ್ಮ ಮಕ್ಕಳು ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್ ಅಂದರೆ ಅಮ್ಮಂದ್ರಿಗೆ ಬಲೆ ಖುಷಿ. ಆ ವಿಷಯದಲ್ಲಿ ನಂಗೆ ಅಪ್ಪಂದ್ರ ಬಗ್ಗೆ ಬಲೆ ಗೌರವ. ಯಾವ ಅಪ್ಪನೂ ನನ್ನ ಮಗ ಕಾನ್ವೆಂಟ್ಗೆ ಹೋಗಬೇಕು, ನನ್ನ ಮಗಳು ಕಾನ್ವೆಂಟಲ್ಲೇ ಕಲಿಬೇಕು ಅಂತ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಮ್ಮಂದ್ರಿಗೆ ಒಂದು ಪಾಯಿಂಟ್ ಅಜೆಂಡಾ ಅದು. ಅವು ಎ ಫಾರ್ ಆ್ಯಪಲ್ ಅಂದರೆ ಖುಷಿ ಪಡ್ತಿದ್ವಿ. ಯಾವಾಗ ಆನ್ಲೈನ್ ಶಿಕ್ಷಣ ಶುರುವಾಯ್ತಲ್ಲ, ಮೊದಲ ಲಾಕ್ಡೌನಲ್ಲಿ ನೋಡಿ ನಮ್ಮ ಮಕ್ಕಳು ಎ ಫಾರ್ ಆ್ಯಪಲ್ ಬಿಟ್ಬಿಟ್ವು, ಎ ಫಾರ್ ಎಸಿಮ್ಟಮ್ಯಾಟಿಕ್, ಬಿ ಫಾರ್ ಬ್ಲಡ್ ಟೆಸ್ಟ್ ಅನ್ನೋಕ್ಕೆ ಶುರು ಮಾಡಿದ್ವು. ಯಾಕೆ ಅಂದರೆ ಆಲ್ಫಾಬೆಟ್ಸೇ ಬಂದು ಬರೀ ಟಿ ವಿಲಿ ಅದನ್ನೇ ನೋಡ್ತಾ ಇದ್ವಲ್ಲ ನಾವು, ಮಾತಾಡಿ ಮಾತಾಡಿ. ಅಲ್ಲ, ಮೊದಲನೇ ಲಾಕ್ಡೌನಲ್ಲಿ ಎ ಫಾರ್ ಆ್ಯಂಡ್ರಾಯ್ಡ್ ಆನ್ಲೈನ್ ಬಂದ್ರಲ್ಲ ಆಫ್ಲೈನಿಂದ, ಎ ಫಾರ್ ಆ್ಯಂಡ್ರಾಯ್ಡ್, ಬಿ ಫಾರ್ ಬ್ಲೂಟೂತ್, ಸಿ ಫಾರ್ ಚಾಟಿಂಗ್, ಡಿ ಫಾರ್ ಡೌನ್ಲೋಡ್ ಅಂದ್ವು, ಎಲ್ಲ ಕಲ್ತ್ಕೊಂಬಿಟ್ವು. ಇ ಫಾರ್ ಇಮೇಲ್ ಅಂತವು. ಎರಡನೇ ಲಾಕ್ಡೌನ್ ಆಯಿತು, ಮತ್ತೆ ಚೇಂಜ್ ಆಯಿತು ಆಲ್ಫಾಬೆಟ್ಸು, ಮತ್ತೆ ಆನ್ಲೈನ್ ಶಿಕ್ಷಣ. ನಮ್ಮ ಮಕ್ಕಳು ಮತ್ತೆ ಚೇಂಜ್ ಆದರು, ಎ ಫಾರ್ ಎಸಿಮ್ಟಮ್ಯಾಟಿಕ್, ಬಿ ಫಾರ್ ಬ್ಲಡ್ ಟೆಸ್ಟ್, ಸಿ ಫಾರ್ ಕೊರೋನಾ, ಡಿ ಫಾರ್ ಡಿಸ್ಟೆನ್ಸಿಂಗ್ ಎಲ್ಲ ಶುರು ಮಾಡಿದ್ವು. ಆದರೆ ಎಷ್ಟೇ ಸೀಸನ್ಗಳು ಬರಲಿ, ಎಷ್ಟೇ ಲಾಕ್ಡೌನ್ ಆಗಲಿ, ಒಂದು ಅಕ್ಷರ ಮಾತ್ರ ಕನ್ನಡದ ಅಕ್ಷರ ಪ್ರಪಂಚದಲ್ಲೇ ತನ್ನ ತಾಕತ್ತು ತೋರಿಸಿದ್ದೇನು ಹೇಳಿ, ಕೆ ಫಾರ್ ಕಷಾಯ. ಯೂನಿವರ್ಸಲ್ ಆಗಿ ಗೆದ್ದುಬಿಡ್ತು ನಮ್ಮ ಕಷಾಯ ಅನ್ನೋ ಪದ. ಕೇಫ ಎಲ್ಲರೂ ವಾಟ್ಸಪ್ಪು, ಗೂಗಲ್ ಡಾಕ್ಟರ್ಗಳೇ ಎಲ್ಲರೂ ಕಳಿಸೋದೆ, ಈ ಕುಡೀರಿ, ಅದು ಕುಡೀರಿ, ಇದು ಕುಡೀರಿ ಅಂತ. ಸರ್, ಈ ಎರಡೂ ಲಾಕ್ಡೌನ್ನ ಸೀಸನ್ನಿನ ಬಲಿಪಶುಗಳು ನಾವು ಸರ್. ಜೆ ಫಾರ್ ಜಾಬ್ಲೆಸ್ ಆದ್ವಿ ಕಲಾವಿದರು. ನಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನು ಹೊರಟೋಯ್ತು, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನು ಹೊರಟೋಗಿತ್ತು ಸರ್. ಅಂಥವರಿಗೆ 2 ವರ್ಷದ ನಂತರ ಮತ್ತೆ ಬಣ್ಣ ಬಣ್ಣವಾಗಿ ನಿಮ್ಮ ಮುಂದೆ ಮಾತಾಡುವ, ನಿಮ್ಮ ಮುಂದೆ ನಿಂತ್ಕೊಳ್ಳುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಮ ಫೌಂಡೇಶನ್ಗೆ ನಾನು ಶಿರಬಾಗಿ ನಮಿಸ್ತಾ ಇದ್ದೀನಿ. ಯಾಕಂದರೆ ಕಲಾವಿದನಿಗೆ ಯಾವತ್ತು ಅವಕಾಶಗಳಿರಲ್ವೋ ಅವತ್ತು ಅವನು ನಿಜ ಜೀವನದಲ್ಲಿ ಸತ್ತಂಗಾಗ್ಬಿಡ್ತಾನೆ. ನಮ್ಮ ಮನೆಯಲ್ಲಿ ಯಾರೂ ನಮ್ಮ ಮಾತು ಕೇಳಲ್ಲ. ನಮ್ಮ ಮನೆಯಲ್ಲಿರೋರಿಗೆ ಭಾಳ ಜನ ಅನ್ಕೊಂತಾರೆ, ಏಯ್ ಇವ್ರು ಇಲ್ಲ ಇಷ್ಟು ನಗಿಸ್ತಾರಲ್ಲ ಮನೇಲಿ ಎಷ್ಟು ಖುಷಿಯಾಗಿರ, ಮನೇಲಿ ದೇವರನೇ ಖುಷಿಯಾಗಿರಲ್ಲ. ಯಾಕೆಂದರೆ ಮನೇಲಿ ನಾವು ಹೆಂಡತಿ ಮಕ್ಕಳಿಗೆ ಅಮ್ಮ ಅಷ್ಟೇ, ಹೊರಗಡೆ ಜಗತ್ತಿಗೆ ಇರುವಂಥದ್ದು. ಅದಕ್ಕೆ ಒಂದು ಸಣ್ಣ ಪ್ರಸಂಗ ಹೇಳ್ಬಿಡ್ತೀನಿ ನಿಮಗೆ ಮಾತು ಮುಗಿಸೋ ಮುಂಚೆ. ಕುವೆಂಪುರವರು ನಿಮಗೆ ಗೊತ್ತು, ರಾಷ್ಟ್ರಕವಿಗಳು. ಕುವೆಂಪುರವ್ರಿಗಿಂತ ಮುಂಚೆ ಅವ್ರ ಪತ್ನಿ ಸ್ವರ್ಗಸ್ಥರಾಗಿದ್ದರು, ಆಮೇಲೆ ಕುವೆಂಪುರವರು ತೀರು ಹೋದ ಮೇಲೆ ಸ್ವರ್ಗಕ್ಕೆ ಹೋದರು, ಮೇಲೆ ಹೋದರು, ಬಾಗಿಲು ಹಾಕಿತ್ತು, ಬಾಗಿಲು ತಟ್ಟಿದ್ರಂತೆ. ಒಳಗಿಂದ ಆವಾಜ್ ಬಂತು, ಯಾರು? ನಾನು ಕುವೆಂಪು ಅಂದರು. ಬಾಗಿಲು ತೆಗಿಲಿಲ್ಲ. ಮತ್ತೆ ತಟ್ಟಿದ್ರು, ಯಾರು? ನಾನು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ತೆಗಿಲಿಲ್ಲ. ಮತ್ತೆ ತಟ್ಟಿದ್ರು, ಯಾರು? ನಾನು ರಾಷ್ಟ್ರಕವಿ ಅಂದರು. ತೆಗಿಲಿಲ್ಲ. ಮತ್ತೆ ತಟ್ಟಿದ್ರು, ಯಾರು? ಅಯ್ಯೋ ನಾನಪ್ಪ, ರಾಷ್ಟ್ರಕವಿ ಕುವೆಂಪು ಬಂದಿದ್ದೀನಿ ನಾನು. ಹ್ಞೂ. ತೆಗಿಲಿಲ್ಲ. ಮತ್ತೆ ತಟ್ಟಿದ್ರು, ನಾನು ಹೇಮಿ ಗಂಡ ಅಂದ್ರಂತೆ ಟಕ್
ಅಂತ ಬಾಗಿಲು ತೆಗೀತಂತೆ. ಯಾಕೆಂದ್ರೆ ಜಗತ್ತಿಗೆ ಅವರು ರಾಷ್ಟ್ರಕವಿ ಕುವೆಂಪು ಎಲ್ಲವೂ ಇದ್ರು, ಹೇಮಾ ಅವರ ಪಾಲಿಗೆ ಹೇಮಿಯ ಗಂಡ ಪತಿ ಆತ. ದಯವಿಟ್ಟು ನೀವು ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗಿದ್ದಿದೆ. ಹೊರಗಡೆ ಜಗತ್ತಿಗೆ ನೀವು ಬಹಳ ದೊಡ್ಡ ಸೇವಾಕರ್ತರು, ನಾಯಕರು, ಅಧಿಕಾರಿಗಳು, ಮತ್ತೇನೇ ಆಫೀಸರ್ಗಳು, ಡಾಕ್ಟ್ರೋ, ಇಂಜಿನಿಯರೋ, ಕಲಾವಿದರೋ ಏನೇ ಇರ್ಬೋದು, ಮನೆಯಲ್ಲಿರೋ ನಮ್ಮ ಬಾಳ ಸಂಗಾತಿಗೆ ನಾವು ಪ್ರೀತಿಯ ಲೈಫ್ ಪಾರ್ಟ್ನರ್, ಮಕ್ಕಳಿಗೆ ಪ್ರೀತಿಯ ಅಮ್ಮ ಅಥವಾ ಅಪ್ಪ, ತಾಯಿಗೆ ಅಕ್ಕರೆಯ ಮಕ್ಕಳು ಮಾತ್ರ. ಅದರಿಂದ ಆ ಸ್ಥಾನದ ಅರಿವಿದ್ದಾಗ ಮಾತ್ರ ನಮ್ಮ ಈ ತಲೆ ಈ ಕುತ್ತಿಗೆ ಮೇಲಿರುತ್ತೆ. ಆ ಪ್ರಯತ್ನ ನಮ್ಮಿಂದ ನಿಮ್ಮಿಂದ ಬರಲಿ ಅಂತ ಹೇಳ್ತಾ ನನ್ನ ಕುಟುಂಬದ ಒಬ್ಬ ಸದಸ್ಯನನ್ನು ಕರ್ಕೊಂಬಂದಿದ್ದೀನಿ. ಆಗಲೇ ಪರಿಚಯ ಮಾಡಿಕೊಟ್ಟೆ. ಮನುಷ್ಯ ಬಂದರೆ ಜನ ಜಾಗ ಬಿಟ್ಬಿಡ್ತಾರೆ. ಹಾಂ, ನಾನು ಹಂಗಂದಾಗ ಕೆಲವರಿಗೆ ಇಷ್ಟ ಆಗಲಿಲ್ಲ, ಪಾಪ ಏನು ಹಿಂಗೆಲ್ಲ ಕಾಮಿಡಿ ಮಾಡ್ತಾರೆ ಅಂತ. ನೀವು ಅಂದ್ಕೊಂಡಷ್ಟು ಪಾಪದ ಜೀವ ಅಲ್ಲ ಅದು. ಸರ್, ಅವ್ರ ಮನೆಗೆ ಹೋಗಿದ್ದೆ ಸರ್ ನಾನು, ಕನಕಪುರ ಹತ್ರ ಅವ್ರ ಮನೆ ಅಪಾರ್ಟ್ಮೆಂಟು. ಒಂದು ತಟ್ಟೆ ತುಂಬ ಮೈಸೂರು ಪಾಕ್ ತಂದುಕೊಟ್ಟ ಪುಣ್ಯಾತ್ಮ. ಸಾಮಾನ್ಯವಾಗಿ ಈಗೆಲ್ಲ ಹೊಸ ಕಲ್ಚರ್ ನಿಮಗೆ ಗೊತ್ತಿರುತ್ತೆ, ತಟ್ಟೆನಲ್ಲಿ ಯಾರು ಮನೆಗಾದರೂ ಹೋದರೆ ಬಿಸ್ಕೆಟ್ಸು ಒಂದು 6-7 ಬಿಸ್ಕೆಟ್ ಇಟ್ಟಿರ್ತಾರೆ. ಬಟ್ ಬಂದವ್ರಿಗೂ ಗೊತ್ತು, ಇಟ್ಟವ್ರಿಗೂ ಗೊತ್ತು, ಅಷ್ಟು ತಿನ್ನಬಾರ್ದು. ಅದು ನಾಗರಿಕತೆ ಲಕ್ಷಣ ಅಲ್ಲ. ಒಂದೋ ಎರಡೋ ಬಿಸ್ಕೆಟ್ ಮುರ್ಕೊಂಡು ತಿನ್ನಬೇಕು ಅಲ್ವಾ? ಆದರೆ ಆ 4 ಬಿಸ್ಕೆಟ್ ತಿನ್ನೋಕ್ಕೆ 8 ಟಿಶ್ಯೂ ಪೇಪರ್ ಇಟ್ಟಿರ್ತಾರೆ. ಏನು ಒರೆಸ್ಕೋಬೇಕು ಅದರಲ್ಲಿ ನಾವು? ನಂಗೆ ಅರ್ಥ ಆಗಿಲ್ಲ ಇನ್ನೂ. ಒಟ್ಟಾರೆ ಹೀಗೆಲ್ಲ ಇತ್ತು. ಆದರೆ ಈ ಪುಣ್ಯಾತ್ಮ ಬನ್ನಿ ಮೇಡಮ್ ಅಂದರು, ತಟ್ಟೆ ತುಂಬ ಮೈಸೂರು ಪಾಕ್ ತೊಗೊಂಬಂದರು. ನನಗೆ ಸ್ವೀಟ್ ಅಂದರೆ ಭಾಳ ಇಷ್ಟ, ಮತ್ತು ನಾವು ಡಯಟ್ ಪಯಟ್ ಏನು ಮಾಡೋರಲ್ಲ. ನಾನು ಅಷ್ಟು ಮೈಸೂರು ಪಾಕ್ ತಿಂದೆ. ನೀರು ತರ್ತೀನಿ ಅಂತ ಒಳಗೆ ಹೋದರು. ಇವ್ರ ಮನೇಲಿ ಒಂದು ನಾಯಿ ಸಾಕಿದ್ದಾರೆ, ಲಕ್ಕಿ ಅಂತ ಅದ್ರ ಹೆಸರು. ನನಗೆ ನಾಯಿಗಳಿಗೆ ಭಾಳ ಬೇಗ ದೋಸ್ತಿ ಆಗುತ್ತೆ. ನನಗೆ ನಾಯಿ ಶ್ವಾನ ಪ್ರೀತಿ ಜಾಸ್ತಿ ಸರ್. ನಮ್ಮ ಮನೆ ಬಾಗಿಲಲ್ಲಿ 15 ಬೀದಿ ನಾಯಿಗೆ ನಾನು ಊಟ ಹಾಕ್ತೀನಿ. ದಿನಾ ಮಧ್ಯಾಹ್ನ ಬನ್ನು, ರಾತ್ರಿ ಹಾಲನ್ನು. ನೀವು ಚಪ್ಪಾಳೆ ಹೊಡೆದ್ರಿ ಅಣ್ಣ, ನನ್ನ ಪ್ರಾಬ್ಲಮ್ ಕೇಳ್ರಿ. ಬನ್ನು ಹಾಕ್ತೀನಲ್ಲ, ಬೇಕ್ರಿ ಹತ್ರಲ್ಲಿ ತರ್ತೀನಿ, ಬನ್ನು. ಹೋಗಿ ದಿನಾ ಬಂದು ತರೋದ್ರಿಂದ ಹುಡುಗರೆಲ್ಲ ಗುರ್ತಿಟ್ಕೊಂಡಿದ್ದಾರೆ. ನಾನು ಹೋದ್ರೆ ಸಾಕು, ಅಣ್ಣ ನಾಯಿ ಆಂಟಿ ಬಂದ್ಲು, 50 ಬಂದು ಪ್ಯಾಕ್ ಮಾಡಿ ಅಂತ. ಅವು ನನ್ನ ಕರೆಯೋದೇ ನಾಯಿ ಆಂಟಿ ಅಂತ. ನನಗೇನು ಬೇಜಾರಿಲ್ಲ, ಯಾಕೆಂದರೆ ನಾಯಿ ಸಾಕಿದ್ರೆ ಮನೆ ಕಾಯುತ್ತೆ, ನಾಲ್ಗೆ ಸಾಕಿದ್ರೆ ಮನೆತನ ಕಾಯುತ್ತೆ ಅಂತ ನಂಬಿರೋಳು ನಾನು. ನಮ್ಮ ನಾಲ್ಗೆನ ನಾವು ಸಾಕಿದ್ರೆ ಸಾಕು ಸರ್. ನಾನು ಪ್ರತಿ ಸಲ ಆಯುಧ ಪೂಜೆ ದಿನ ಅರಶಿನ ಕುಂಕುಮ ನಾಲ್ಗೆಗೆ ಹಚ್ಕೊಳ್ಳೋದು, ಅದೇ ನಮ್ಮ ಆಯುಧ. ನನ್ನ ಗಂಡ ಗಾಬರಿ ಆಗ್ತಾರೆ. ನಾನು ಹೇಳ್ತೀನಿ, ಗುರು ಇದೇ ನನ್ನ ಆಯುಧ, ಇದು ಒಂದು ಚೆನ್ನಾಗಿದ್ದರೆ ಸಾಕು ಜನ ಚೆನ್ನಾಗಿರ್ತಾರೆ. ಇವರು ಹೋದ್ರು ಒಳಗೆ ನೀರು ತರ್ತೀನಿ ಅಂತ. ಆ ನಾಯಿ ನನಗೆ ಭಾಳ ದೋಸ್ತದು, ಯಾವಾಗಲೂ ಬಾಲ ಅಲ್ಲಾಡ್ಸೋದು, ಕುನ್ನಿ ನನ್ನ ನೋಡು ಅಂತು. ಸಾಮ್ ಮದುವೆ ಆ್ಯನಿವರ್ಸರಿ ಅಲ್ಲ, ಮತ್ತೆ ಮೈಸೂರು ಪಾಕದ ಆ್ಯನಿವರ್ಸರಿ ಅಂತ. ಫಸ್ಟ್ ಲಾಕ್ಡೌನಲ್ಲಿ ಇವ್ರ ಹೆಂಡತಿ ಯೂಟ್ಯೂಬ್ ನೋಡಿ ಕಲಿಯಕ್ಕೆ ಮಾಡಿದ್ಲಂತೆ. ಅದನ್ನ ಈ ಪುಣ್ಯಾತ್ಮ ಮೊನ್ನೆ ನನಗೆ ತಿನ್ನಿಸಿದಾನೆ. ನಾನು ಗಟ್ಟಿ ಪಿಂಡ ಬದುಕೊಂಡೆ. ಇಷ್ಟೆಲ್ಲ ಆಗಿ ಹೊರಗೆ ಬರ್ತಾ ಇದ್ದೀವಿ. ಇವ್ರ ಮಗಳು ಈ ಪಕ್ಕದ ಅಪಾರ್ಟ್ಮೆಂಟಿಂದ ಒಂದು ಈ ಮೈ ತುಂಬ ಕೂದಲಿರೋದು ಯಾವುದೋ ನಾಯಿ ಮರಿ ಹಿಡ್ಕೊಂಬಂದ್ಲವಳು. ಹೂ ಹಾಯ್ ಬರ್ಗುರಾ ಆಂಟಿ, ಹೌ ಆರ್ ಯು, ಸಿ ಡಾಗಿ ಅಂದ್ಲು. ನನಗೆ ಮತ್ತೆ ನಮ್ಮದು ನಾಯಿ ಬುದ್ಧಿನೆಲ್ಲ, ನಾಯಿ ನೋಡಿದ ಕೂಡಲೇ ನನಗೆ ಭಾಳ ಪ್ರೀತಿ. ನಾನು ಆ ನಾಯಿನ ಎತ್ಕೊಂಡು ಅಂತ 4 ಮುತ್ಕೊಟ್ಟೆ. ಓ ಮೈ ಗಾಡ್ ಬರ್ಗುರ ಆಂಟಿ, ಯು ಗಾಟ್ ಕನ್ಫ್ಯೂಸ್ಡ್, ಅದ್ರ ಮೂತಿ ಈ ಕಡೆ ಇತ್ತಪ್ಪ ಸರ್. ಮೈ ತುಂಬ ಕೂದಲಿದೆ ಸರ್, ಅದಕ್ಕೆ ಮೂತಿ ಎಲ್ಲಿದೆ ಇನ್ನೊಂದೆಲ್ಲಿದೆ ಯಾರಿಗೆ ಸರ್ ಗೊತ್ತಾಗಬೇಕು? ನನಗೆ ಇನ್ನೂ ಅರ್ಥ ಆಗದೆ ಇರೋದು, ಯಾವತ್ತು ನಾಯಿ ವಿಷಯ ಮಾತಾಡಿದ್ರು ಈಗ ನಮ್ಮನೇಲಿ ನಾಯಿ ಇದೆ ಅಂದರೆ ಜನ ಯಾವ ಜಾತಿ ಅಂತಾರೆ. ನಮ್ಮ ಜನ ಮನುಷ್ಯರಿಗೂ ಜಾತಿ ಬಿಡಲ್ಲ, ನಾಯಿಗೂ ಬಿಡ. ನಾ ಅದು ನಾಯಿ ಜಾತಿ, ನಾಯಿಗೇನು ಜಾತಿ, ನಾಯಿ ನಾಯಿ ಜಾತಿ ಅಷ್ಟೇ. ಹ್ಞೂ, ಇಷ್ಟೆಲ್ಲ ಆದಮೇಲೆ ಈ ಪುಣ್ಯಾತ್ಮನ ಅದಕ್ಕೆ ನಾನು ಹೇಳಿದ್ದು, ನೀವು ಅಂದ್ಕೊಂಡಷ್ಟು ಪಾಪದ ಜೀವ ಅಲ್ಲ ಅಂತ. ಆದರೆ ಈಗ ಅವ್ರ ನಿಜವಾದ ಪರಿಚಯ ಮಾಡ್ತೀನಿ. ಅವರು ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಿನಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದವರು. ಈಗ ಒಂದು ಚಪ್ಪಾಳೆ ಹೊಡಿರಿ. ಬೇಸಿಕಲಿ ಹಿ ವಾಸ್ ಇನ್ ಟು ಟೀಚಿಂಗ್. ಎಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದ ವ್ಯಕ್ತಿ ದಡ್ರಿಗೆ ಧೈರ್ಯ ಜಾಸ್ತಿ. ಆ ಕೆಲಸ ಬಿಟ್ಟು ತಾನು ಪೂರ್ತಿ ಹಾಸ್ಯವನ್ನೇ ಪ್ರೊಫೆಷನ್ನಾಗಿ ಮಾಡ್ಕೋತೀನಿ ಅಂತ ಡಿಸೈಡ್ ಮಾಡಿ ಮಿಮಿಕ್ರಿ ಕ್ಷೇತ್ರಕ್ಕೆ ಬಂದರು. ಅವ್ರದ್ದೇ ಆದ ಗೋಲ್ಡನ್ ವಾಯ್ಸ್ ವರ್ಕ್ಶಾಪ್ ಅಂತ ನಡೆಸ್ತಾರೆ ಆನ್ಲೈನ್ನಲ್ಲಿ ಮತ್ತು ಆಫ್ಲೈನ್ನಲ್ಲಿ. ಇದೆಲ್ಲವನ್ನು ಮಾಡ್ತಾ ಬೇಕಾದಷ್ಟು ಸಿನಿಮಾಗಳಲ್ಲಿ, ನೀವು ಬಹುಶಃ ಉಪೇಂದ್ರನ ಸೂಪರ್ ಸಿನಿಮಾ ನೋಡಿದರೆ ಅದರಲ್ಲಿ ಮುಖ್ಯಮಂತ್ರಿಯ ಪಾತ್ರ ಮಾಡಿದವರು ಇದೇ ಮಹೇಶ್ ಅವರು. ಮತ್ತು ನೀವು ನೋಡುವ ತೆಲುಗು ಮತ್ತು ತಮಿಳಿನ ಸಿನಿಮಾಗಳೇನು ಇವತ್ತು ಕನ್ನಡಕ್ಕೆ ಬರ್ತಾ ಇದೆ, ಅದರ 90 ಭಾಗ ಸಿನಿಮಾದಲ್ಲಿ ಒನ್ ಆ್ಯಂಡ್ ಓನ್ಲಿ ವಾಯ್ಸ್ ಆರ್ಟಿಸ್ಟ್ ಅಂದರೆ ದನಿ ಕೊಡುವಂತಹ ಕಲಾವಿದ ಅಂದರೆ ಮಹೇಶ್ ಅವರು. ಭಾಳ ಅವ್ರಿಗೆ ಎಷ್ಟು ಡಿಮಾಂಡ್ ಅಂದರೆ
ಸಾಯಿ ಕುಮಾರ್ ಅವರು ಬಿಜಿ ಇದ್ದಾಗ ಅವರೇ ಕರೆಸಿ ಏ ಮಹೇಶ್ ಕೈಲಿ ಮಾಡಿಸ್ರಿ ಅಂತ ಹೇಳ್ತಾರೆ ಅಂದರೆ ವಿ ಫೀಲ್ ಸೋ ಪ್ರೌಡ್ ಟು ಸೇ ದಟ್ ಅಂತ ಅದ್ಭುತ ಕಲಾವಿದ. ಮತ್ತು ಅದೇನು ಕೋಇನ್ಸಿಡೆನ್ಸ್ ಗೊತ್ತಿಲ್ಲ ಸರ್, ಕಳೆದ 3 ವರ್ಷ ಒಂದ್ಸಲ ಗಜೇಂದ್ರಗಢದಲ್ಲಿದ್ವಿ, ಒಂದ್ಸಲ ರೋಣದಲ್ಲಿದ್ವಿ, ಒಂದ್ಸಲ ಗದಗಲ್ಲಿದ್ವಿ ನಾವು ಮಹಿಳಾ ದಿನಾಚರಣೆಗೆ. ಪ್ರತಿ ಮಹಿಳಾ ದಿನಾಚರಣೆಗೆ ಈ ಅಕ್ಕ ತಮ್ಮ ಒಟ್ಟಿಗೆ ಬರ್ತೀವಿ. ಹಾಗೆ ನಾನು ನಮ್ಮ ಲಕ್ಷ್ಮಿ ಅವರಿಗೆ ಈ ಪ್ರಪೋಸಲ್ ಹೇಳಿದಾಗ ಅವರಿಗೆ ಸರ್ ಹತ್ರ ಮಾತಾಡಿ ನಾನು ಹೇಳ್ತೀನಿ ಅಂದರು. ನನ್ನ ಜೊತೆಗೆ ಇನ್ನೊಬ್ಬ ಕಲಾವಿದರನ್ನು ಕರ್ಕೊಂಬರ್ಬೋದು ಅಂದಾಗ, ಕಲಾವಿದರಿಗೆ ನಾನಾಗಲೇ ಹೇಳಿದಾಗೆ ಹಣಕ್ಕಿಂತ ಜಾಸ್ತಿ ವೇದಿಕೆ ಬೇಕು, ನಮಗೆ ಜನರ ಚಪ್ಪಾಳೆ ಬೇಕು, ಇದು ಸಿಕ್ಕಾಗ ಇನ್ನಷ್ಟು ವರ್ಷ ನಾವು ಬದುಕಬೇಕು ಅನ್ನೋ ಸ್ಫೂರ್ತಿ ಬರುತ್ತೆ. ಅದರಿಂದ ಮಹೇಶ್, ನಾನು ಒಂದು ತಾಯಿ ಹೋಟೆಲ್ ಹುಟ್ಟಿಲ್ಲ ಅಷ್ಟೇ, ಅಷ್ಟು ಅಕ್ಕರೆಯ ನನ್ನ ಸೋದರ, ಅವರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಸಾಹೇಬರಿಗೆ ಮತ್ತೊಮ್ಮೆ ಗೌರವದ ನಮನ ಸಲ್ಲಿಸ್ತಾ ನಿಮ್ಮ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗೌರಿ ಬೀದನೂರಿನ ಎಲ್ಲ ನನ್ನ ತಾಯಂದ್ರಿಗೆ ಸೋದರಿಯರಿಗೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಚಪ್ಪಾಳೆ ಹೊಡಿಬೋದು, ಹೊಡೆದವ್ರಿಗೆಲ್ಲ ಧನ್ಯವಾದಗಳು, ಯಾರ್ಯಾರು ಹೊಡಿಲಿಲ್ಲ ಅವ್ರಿಗೂ ಧನ್ಯವಾದಗಳು. ಬಹುಶಃ ಸಮಯ ಆಗ್ತಾ ಇದೆ, ಹೆಚ್ಚು ಸಮಯ ತಗೊಳ್ಳಲ್ಲ, ಹಸಿವು ಆಗ್ತಾ ಇರ್ಬೋದು. ಒಂದು ಏನು ಮಾಡೋಣ ಅಂದರೆ ಡೈರೆಕ್ಟಾಗಿ ನನ್ನ ಒಂದು ಧ್ವನಿ ಅನುಕರಣೆನ ನೀವು ಇಷ್ಟಪಡೋ ಕನ್ನಡ ಸಿನಿಮಾ ನಟರು ಅವರ ಹೆಸರನ್ನು ಹೇಳಿದ್ರೆ ಅವರ ಧ್ವನಿನ ಅನುಕರಣೆ ಮಾಡೋ ಪ್ರಯತ್ನ ಮಾಡ್ತೀನಿ, ವೇದಿಕೆಗೆ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಬಹುಮುಖ್ಯವಾಗಿ ಒಂದಷ್ಟು ರಾಜಕೀಯ ಧುರೀಣರನ್ನ ಈಗ ಕರ್ಕೊಂಬರ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಣ್ಣ ಅವ್ರನ್ನ ಕರ್ಕೊಂಬರ್ತಾ ಇದ್ದೀನಿ. ಸೊ ಅವರು ಬಂದರೆ ಇವತ್ತಿನ ಈ ಸಮಾರಂಭಕ್ಕೆ ಏನು ಮಾತಾಡ್ಬೋದು? ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಇವತ್ತು ವಿಶೇಷವಾಗೇನು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಮಾತಿನ ಬಳಿ ಸುಧಾ ಬರಗೂರವರು ಮಾತಾಡಿದ್ದಾರೆ, ನೀವೆಲ್ಲರೂ ಚಪ್ಪಾಳೆ ಹೊಡೆದಿದ್ದೀರಿ, ಯಾರ್ಯಾರು ಹೊಡೆದ್ರಿ ಕಪಾಳಕ್ಕೆ? ಇಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ನಾವು ಹಂಗೆ ಬರ್ತಾ ಇದ್ವಿ. ಈ ಘಾಟಿ ಸುಬ್ರಹ್ಮಣ್ಯ ದಾಟ್ಕೊಂಡು ಬರಬೇಕಾದ್ರೆ ಅಲ್ಲೊಬ್ಬ ರಸ್ತೆ ಕನ್ಫ್ಯೂಷನ್ ಆಯಿತು, ಅಲ್ಲೊಬ್ಬ ಕೇಳಿದ್ವಿ ಗಾಡಿ ಹಿಡಿತಾ ಇದ್ದಾಗೆ ಬಂದ್ಬಿಟ್ಟು ಕೇಳ್ತಾನೆ, ಸಿದ್ದರಾಮಯ್ಯವರೇ ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಇನ್ನೊಂದು ಮತ್ತೊಂದು ಭಾಗ್ಯಗಳನ್ನ ಕೊಟ್ಟಿದ್ದೀರಿ, ಅದೇ ರೀತಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸ್ಬಿಡಿ ಅಂತ. ಅಲ್ಲಪ್ಪ ಅದೇನಿದ್ರು ನೀನಾಗಿದ್ದೀನಿ ಮಾಡ್ಕೋಬೇಕೇ ಹೊರತು ಮಾಡಿಸೋದಲ್ಲ ಅಂತ ಹೇಳಿ ಇಲ್ಲಿಗೆ ಬಂದೆ. ನಮ್ಮ ಪುಟ್ಟಸ್ವಾಮಿ ಗೌಡರು ಎಂಥ ಸಾಧ್ಯ ಮಾಡಿದ್ದಾರೆ, ಅವರು ನಿಜಕ್ಕೂ ಭಾಳ ಒಂದು ಉತ್ತಮವಾದ ತಮಗೆ ಭವಿಷ್ಯ ಇದೆ. ಪುಟ್ಟಸ್ವಾಮಿ ಗೌಡರು ಒಂದು ಜೋರು ಚಪ್ಪಾಳೆ ಕೊಡಬೇಕು ತಾವರೆಲ್ಲ, ಯಾಕೆಂದರೆ ಯಾವುದೇ ಒಂದು ಅಧಿಕಾರದಲ್ಲಿ ಇದ್ದಾಗ ಮಾಡುವುದು ಸಾಧನೆ ಅಲ್ಲ, ಅವರು ಮಾಡ್ತಾ ಇದ್ದಾರೆ ಜನಗಳಿಗೋಸ್ಕರ, ಮುಂದೆ ಒಬ್ಬ ದೊಡ್ಡ ಜನನಾಯಕನಾಗಿ ಬರ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಅವರು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ನಿರ್ಗಮಿಸ್ತಾ ಇದ್ದೀನಿ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕರ್ಕೊಂಡು ಬರೀ ನೀವನ್ನಾಕೆ ಮಾತಾಡ್ಬಿಡಿ. ಇವತ್ತು ನಮ್ಮ ಗೌರಿ ಬಿದನೂರಿನಲ್ಲೇ ಏನೊಂದು ಮಹಿಳಾ ದಿನ ಆಚರಣೆ ಮಾಡಕತ್ತೀರಿ, ಭಾಳ ಚಲೋ ಆಗೈತ್ರಿ, ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಯ್ತು, ನಮಗೂ ಮಾತಾಡಿ ಗಂಟ್ಲು ಕಟ್ಟೈತಿ, ಎಲ್ಲ ತಾಯಂದ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಆತ್ಮಸ್ನೇಹಲ್ಲ. ಥ್ಯಾಂಕ್ ಯು. ಇದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾತಾಡೋ ಹೋದ್ರೆ, ನಂತರ ಬಂದರು ಕನ್ನಡದ ಕಟ್ಟಾಳು ಒಬ್ರು ಇದ್ದಾರೆ, ಯಾರು ಕನ್ನಡ ಅಂದ ತಕ್ಷಣ ಮುಂದೆ ಹೋಗ್ತಾರೆ ಚಳವಳಿ ಮಾಡ್ತಾರೆ, ಯಾರವರು? ವಾಟಾಳ್ ನಾಗರಾಜ್ ಅವರು ಕರೆಸೋಣ, ನೋಡೋಣ, ಬನ್ನಿ. ವಾಟಾಳ್ ನಾಗರಾಜ್ ಅವರು ಈ ವೇದಿಕೆ ಮೇಲೆ ಬಂದರೆ ಏನು ಮಾತಾಡ್ಬೋದು? ಇವತ್ತು ಕರ್ನಾಟಕದಲ್ಲಿ ನಾನು ಅನೇಕ ಬಾರಿ ಕತ್ತೆ ಮೆರವಣಿಗೆ ಮಾಡಿದ್ದೀನಿ, ಹುಂಕೆ ಮೆರವಣಿಗೆ ಮಾಡಿದ್ದೀನಿ, ಶೌಚಾಲಯ ಚಳವಳಿ ಮಾಡಿದ್ದೀನಿ. ಇನ್ನೊಂದಾದರೂ ಅಷ್ಟೇ, ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ತಾಯಂದ್ರಿಗೆ ಏನೇ ತೊಂದರೆ ಆದರೂ ಆಟೋ ಬಂದ್, ರೈಲ್ ಬಂದ್, ಬಸ್ ಬಂದ್, ಬೆಳಗ್ಗೆ ಆದರೆ ಎರಡು ಬಂದ್. ಅಣ್ಣ ಎಲ್ಲ ಸರಿ, ಏನಣ್ಣ ಇದು ಬೆಳಗ್ಗೆ ಆದರೆ ಎರಡು ಬಂದ ಅಂತ ಇದ್ದಾರೆ, ಏನು ಏನು ಹುಡುಗಾಟ ಆಡ್ತಾ ಇದ್ದಾರೆ? ಬೆಳಗ್ಗೆ ಆದರೆ ಪೇಪರ್ ಮತ್ತೆ ಹಾಲು ಎರಡು ಬಂದ್ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಾದ್ಮೇಲೆ ಬರ್ತಾರೆ ನಮ್ಮ ಮತ್ತೋರ್ವ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವ್ರು ಬಂದರೆ ಏನು ಮಾತಾಡ್ಬೋದು ನೋಡೋಣ. ಇಲ್ಲಿ
ಇಲ್ಲಿ ನೆರೆದಿರತಕ್ಕಂಥ ಸನ್ಮಾನ್ಯನನ್ನೆಲ್ಲ ಅಕ್ಕ ತಂಗಿಯರಿಗೆ ತಾಯಂದರಿಗೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೋರ್ತೇನೆ. ನಮಗ್ಯಾರು ಚಪ್ಪಾಳೆ ಹೊಡಿತಾ ಇಲ್ಲ, ಬಹುಶಃ ನಮ್ಮಿನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನೋ ನಿರೀಕ್ಷೆ ತಮ್ಮಲ್ಲಿದೆ. ಆಲ್ರೆಡಿ ತಮ್ಮಲ್ಲಿ ಒಬ್ಬರು ಜನನಾಯಕರು ತಮ್ಮ ಮಧ್ಯೆ ಇದ್ದಾರೆ. ಹಾಗಾಗಿ ಅವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಾನು ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೀನಿ. ಪುಟ್ಟಸ್ವಾಮಿಗೌಡ ಬ್ರದರ್, ಭಾಳ ಒಂದು ಉತ್ತಮ ರೀತಿಯಲ್ಲಿ ತಾವು ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಸರ್ವರಿಗೂ ಒಂದು ಸುತ್ತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರಗಳು. ಈ ರೀತಿ ಮಾತಾಡಿ ನಮ್ಮ ಕುಮಾರಣ್ಣ ಹೊರಡ್ತಾರೆ. ನಂತರ ಅಲ್ಲಿಗೆ ಬರ್ತಾರೆ ಕರ್ನಾಟಕದಿಂದ ಆಯ್ಕೆಯಾದಂತಹ ಏಕೈಕ ಭಾರತದ ಪ್ರಧಾನಮಂತ್ರಿ ಯಾರು? ನಮ್ಮ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು. ಅವರು ಇಲ್ಲಿ ಬಂದರೆ ಏನು ಮಾತಾಡ್ತಾರೆ ನೋಡೋಣ. ಏನು ಸ್ವಾಮಿ, ರೈತರ ಕಣ್ಣಲ್ಲಿ ರಕ್ತ ಬರ್ತಾ ಇದೆ, ಕುಡಿಯೋದಕ್ಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅಣ್ಣ ಮಕ್ಳಿಗೆ ಪಿಜ್ಜಾ ಬರ್ಗರ್ ಕೊಡ್ಬೇಕಂತ ಯಾವನೋ ನಾನ್ ಸೆನ್ಸ್ ಇಟ್ಲಾಸ್ ಏನ್ರಿ ಇವನು ಹೇಳ್ತಾನೆ ಅಂದ್ಬಿಟ್ಟು ಮಕ್ಕಳಿಗೆ ಪಿಜ್ಜಾ ಬರ್ಗರ್ ಕೊಡಬೇಡಿ. ಈ ಪಿಜ್ಜಾ ಬರ್ಗರ್ ಹೆಂಗಿರುತ್ತೆ ಸ್ವಾಮಿ? ಈ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ಹಾಗಾಗಿ ರಾಗಿ ಮುದ್ದೆ ಕೊಡಿ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅಂತ ಮಾತಿದೆ. ನಾನು ಆರೋಗ್ಯವಾಗಿರಬೇಕಾದರೆ ನಮ್ಮ ಮಾತೃಶ್ರೀಯವರು, ನಮ್ಮ ಧರ್ಮಪತ್ನಿಯವರು ಇವತ್ತಿಗೂ ರಾಗಿ ಮುದ್ದೆ ಕೊಡ್ತಾ ಇದ್ದಾರೆ ನನಗೆ. ಹಾಗಾಗಿ ಇಲ್ಲಿ ಬಂದಿರೋ ಎಲ್ಲ ಮಾತೃಗಳಿಗೆ, ನನ್ನ ಸಹೋದರಿಯರಿಗೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರಿ ಬರ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು ಸ್ನೇಹಿತರೆ. ಇದಾದಮೇಲೆ ಇಲ್ಲಿಗೆ ನೇರವಾಗಿ ಈಗ ನಮ್ಮ ಪ್ರಧಾನಮಂತ್ರಿಗಳನ್ನ ಕರ್ಕೊಂಬರ್ತಾ ಇದ್ದೀನಿ, ನಮ್ಮ ನರೇಂದ್ರ ಮೋದಿಯವ್ರನ್ನ ನನ್ನ ಧ್ವನಿ ಮೂಲಕ. ನೋಡೋಣ ನಮ್ಮ ನರೇಂದ್ರ ಮೋದಿಯವರು ಬಂದರೆ ಏನು ಮಾತಾಡ್ತಾರೆ. ನಮಸ್ಕಾರ ಮೇರಿ ಬಾಯ್ ಅವ್ರ ಬೇನೋ, ಆ ಜೋ ಗೌರಿ ಬಿದನೋರ್ ಮೇ, ಈ ಜೋ ವಿಶ್ವ ಮಹಿಳಾ ದಿನಾಚರಣೆ ಹೇ, ಬಹುತ ಖುಷಿರೋ ಮೇರಿ ಬಾಯ್ ಅವ್ರ ಬೇನೋ. ಸಭಿನೆ ಪೂಜ್ತಾ ತಾನಾ ಮೋದಿನೆ ಕ್ಯಾ ಕಿಯಾ, ಮೋದಿನೆ ಕ್ಯಾ ಕಿಯಾ ಕರ್ಕೆ ನವಂಬರ್ 8 ತಾರೀಖು ರಾತ 8 ಬಜೆ ಮಾಡೆ ಕ್ಯಾ ಕಿಯ ಪೂರಾ ದುನಿಯಾ ದೇಖ್ ಲಿಯಾ ಮೇರೆ ಭಾಯ್ ಔರ್ ಬೇಣೋ. ಆಜ್ ಇಸ್ ಶುಭ ಅವಸರ್ ಪರ್ ಮೇ ಆಪ್ ಸಬ್ಕೋ ಧನ್ಯವಾದ್ ಬೋಲ್ನಾ ಪಸಂದ್ ಕರ್ತಾ ಹೂಂ. ಜೈಸೆ ಸಬ್ ಬೋಲ್ತಾ ಹೈ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಆಪ್ ಸಬ್ಕೋ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ಧನ್ಯವಾದ, ನಮಸ್ಕಾರ, ಶುಕ್ರಿಯಾ, ಥ್ಯಾಂಕ್ ಯು. ಇದು ಒಂದಷ್ಟು ರಾಜಕೀಯ ಧುರೀಣರ ಧ್ವನಿ ಅನುಕರಣೆ ಪ್ರಯತ್ನ ಆದರೆ ಸ್ನೇಹಿತರೆ, ಈಗ ಕೆಲವು ಚಿತ್ರನಟರ ಧ್ವನಿಯನ್ನು ಅನುಕರಣೆ ಮಾಡೋ ಪ್ರಯತ್ನ ಮಾಡ್ತೀನಿ. ನಮ್ಮ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಮೇಡಮ್ ಕೂಡ ಹೇಳಿದ್ರು, ಅವ್ರದ್ದೊಂದು ಚಿತ್ರಕ್ಕೆ ನನ್ನ ಧ್ವನಿ ಇದೆ. ಸೊ ಅವರು ಇಲ್ಲಿ ಬಂದರೆ ಅವರು ಹೇಗೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ಬೋದು ಅಂತ ಕೇಳೋಣ. ಡೈಲಾಗ್ ಕಿಂಗ್ ಸಾಯಿ ಕುಮಾರ್. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲೇ ಇರಲಿ ಅಲ್ಲೇ ಇರಲಿ, ಅಂದ್ರೆ ಕರ್ನಾಟಕದಲ್ಲೇ ಇರಲಿ ಆಂಧ್ರದಲ್ಲೇ ಇರಲಿ, ನಾನು ಎಂದೆಂದು ಕನ್ನಡದವನು. ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮಂತ ಕಲಾವಿದರಿಗೆ ಆಶೀರ್ವಾದ ಮಾಡಿ. ಜೈ ಕರ್ನಾಟಕ ಮಾತೆ. ಇವತ್ತಿನ ದಿನ ವಿಶ್ವ ಮಹಿಳಾ ದಿನಾಚರಣೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಹೆಣ್ಣಿರ್ತಾಳೆ, ಅದು ಹೆಂಡತಿ ಅಂತ ಎಲ್ಲರೂ ಅನ್ಕೋತಾರೆ, ಆದರೆ ತಾಯಿ ಅಂತ ಪ್ರೊಫೆಸರ್ ತಿಳಿಸಿದ್ದಾರೆ. ಅಂತ ಎಲ್ಲ ತಾಯಂದರಿಗೆ ನನ್ನ ಕಡೆಯಿಂದ ಸಲ್ಯೂಟ್, ನಮಸ್ಕಾರ, ನಮಸ್ಕಾರ, ನಮಸ್ಕಾರ.
ಥ್ಯಾಂಕ್ ಯು. ಇದು ಸಾಯಿ ಕುಮಾರ್ ಅವರ ಧ್ವನಿ ಆದರೆ ನೀವು ಅಪೇಕ್ಷೆ ಪಡೋ ಒಂದಷ್ಟು ಕನ್ನಡ ಸಿನಿಮಾ ನಟರ ಧ್ವನಿಯನ್ನು ಮಾಡಿ ನನ್ನ ಮಿಮಿಕ್ರಿಯನ್ನು ಮೊಟಕುಗೊಳಿಸ್ತೀನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವತ್ತಿಗೂ ನಮ್ಮ ಜೊತೆ ಇದ್ದಾರೆ ಅಂತ ಅವ್ರನ್ನ ಸ್ಮರಿಸ್ತಾ ಅವರ ಧ್ವನಿ ಅನುಕರಣೆ ಪ್ರಯತ್ನ ನೋಡೋಣ. ಪುನೀತ್ ರಾಜ್ಕುಮಾರ್ ಒಬ್ಬ ಹುಡುಗ ಯಾವುದೋ ಹುಡುಗಿ ಲವ್ ಮಾಡಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ದ. ಟಿಪ್ಪು ಡ್ರಾಪ್ ಹತ್ರ ನಂದಿ ಬೆಟ್ಟದ ಹತ್ರ ನಮ್ಮ ಪುನೀತ್ ಅವರು ಶೂಟಿಂಗ್ ಬಂದಿದ್ರು. ಅವರು ಅವನಿಗೆ ಬೈದು ಬುದ್ಧಿ ಹೇಳ್ತಾರೆ. ನೋಡೋಣ ಪುನೀತ್ ರಾಜ್ಕುಮಾರ್ ಹೇಗೆ ಮಾತಾಡ್ತಾರೆ. ಹೊಯ್ ಬಾಯಿಲೆ ತಾಗದೊಂದು ಬಿಟ್ಟ ಅಂದ್ರೆ ಆ 32 ಉದ್ರಬಿಡ್ಬೇಕಷ್ಟೇ. ಅದು ಅಪ್ಪು ಒಂದು ಮಾತಾಚೆ ಬಂದರೂ ಕುಯ್ದಾಕ್ಬಿಡ್ತೀನಿ. ಹೈ ಮೊದಲು ಸೊಸೈಟಿಯಲ್ಲಿ ಒಂದು ಸ್ಟೇಟಸ್ ಬೆಳೆಸ್ಕೊಳೋ. ಆ ಇವಳೇನೋ ಆ ಕಮಿಷನರ್ ಮಗಳು ಬೇಕಾದ್ರೆ ಲವ್ ಮಾಡ್ತಾಳೆ, ಮಿನಿಸ್ಟರ್ ಮಗಳು ಬೇಕಾದ್ರೆ ಲವ್ ಮಾಡ್ತಾಳೆ. ನೋಡಿ ನಾನು ಇವತ್ತಿಲ್ಲ ಅಂತ ನನಗೆ ಅನ್ನಿಸ್ತಾನೇ ಇಲ್ಲ. ಎಲ್ಲ ಒಂದು ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಮ್ಮದೇ ಸಿನಿಮಾ ಜೇಮ್ಸ್ ಬರ್ತಾ ಇದೆ, ತಪ್ಪದೆ ಎಲ್ಲರೂ ನೋಡಿ. ನೋಡೋದಾದ್ರೆ ಒಂದು ಚಪ್ಪಾಳೆ ಕೊಡಿ, ಬರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪುನೀತ್ ರವರ ಧ್ವನಿಯ ನಂತರದ ಧ್ವನಿ ಜಗ್ಗೇಶ್ ಅವರು. ಓಕೆ, ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು ಇಲ್ಲಿ ಬಂದರೆ ಏನು ಮಾತಾಡ್ತಾರೆ? ಆಯ್ತೀರಿಕೆ ಲಕಡಿ ಪಕಡಿ ಜಮ್ಮ ಆವು ಏನಪ್ಪ ಇದು? ಗೌರಿ ಬಿದ್ನೂರಲ್ಲಿ ನನ್ನ ಯಾರೂ ನೆನಪು ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ. ಯಾರೋ ಅಭಿಮಾನಿಗಳಿದ್ದಾರೆ, ಭಾಳ ಸಂತೋಷ ಆಯಿತು. ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ನಿಮ್ಮ ಥರ ಎಲ್ಲ ಕಲರ್ಫುಲ್ ಡ್ರೆಸ್ ಹಾಕೊಂಡು ಹೆಣ್ಮಕ್ಳು ಓಡಾಡ್ತಾ ಇದ್ರಿ, ನಾನು ಟಚಿಂಗ್ 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 ಅಂತ ಡೈಲಾಗ್ ಹೊಡಿತಾ ಇದ್ದೆ. ಇವಾಗ ಹಂಗೆ ಹೊಡೆಯೋಗಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೋರಿ ನಾನು ಮಾತು ಮುಗಿಸ್ತಾ ಇದ್ದೀನಿ, ಬರ್ತೀನಿ. ಶಂಕರ್ನಾಗ್ ಮಾಡಿ ಮುಗಿಸ್ಬಿಡಿ. ಓಕೆ, ಥ್ಯಾಂಕ್ ಯು. ಶಂಕರ್ನಾಗ್ ಅವ್ರ ಹೆಸರು ಹೇಳಿದ್ದಕ್ಕೆ ಖಂಡಿತ ಅವ್ರಿಗೊಂದು ಜೋರು ಚಪ್ಪಾಳೆ ಬರಲೇಬೇಕು. ಯಾಕೆ ಅಂದರೆ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಪುಟ್ಟ ವಯಸ್ಸಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರವನ್ನು ನಿರ್ದೇಶನ ಮಾಡಿ ಇಂದಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಆಟೋಗಳ ಮೇಲಿರೋ ಮಹಾನ್ ನಟ ಶಂಕರ್ ನಾಗ್ ಅವರ ಧ್ವನಿ ನಿಮಗೋಸ್ಕರ. ಯಾಕೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ? ನಾನೇನು ಮಾಡಿದ್ದೀನಿ? ಖಂಡಿತ ಏನು ಮಾಡಿಲ್ಲ. ಒಂದಷ್ಟು ಒಳ್ಳೆ ನಾಟಕಗಳು ಮಾಡಿದೆ, ಒಳ್ಳೆ ಪ್ರಾಜೆಕ್ಟ್ಗಳ ಬಗ್ಗೆ ಕನಸು ಕಂಡು ಯಾವತ್ತು ಕಂಡ ಮೆಟ್ರೋ ಕನಸು ಅಟ್ಲೀಸ್ಟ್ ಇವತ್ತು ನನಸಾಗಿದೆ. ನೀವು ಬೆಂಗಳೂರು ಕಡೆ ಬನ್ನಿ ಸ್ನೇಹಿತರೆ, ನಿಜಕ್ಕೂ ಅಲ್ಲೆಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ನಮ್ಮ ಮೆಟ್ರೋ ನಮ್ಮ ಮೆಟ್ರೋ ಅಂತ. ನಾನು ಬದುಕಿದ್ರೆ ಹೇಳ್ತಾ ಇದ್ದೆ ಬೇಗ ಕಟ್ಟರೋ ಬೇಗ ಕಟ್ಟರೋ ಅಂತ, ಯಾಕಂದರೆ ಇಷ್ಟೊಂದು ಟ್ರಾಫಿಕ್ ಜಾಮ್ ದೂರ ಹೋಗಿ ಅಲ್ವಾ. ನಿಮ್ಮ ಊರು ಗೌರಿ ಬಿದ್ನೂರು ಎಷ್ಟು ಚೆನ್ನಾಗಿದೆ ಅಂದರೆ ಮತ್ತೆ ಜನ್ಮ ಅಂತ ಇದ್ದರೆ ಅದು ಗೌರಿ ಬಿದ್ನೂರಲ್ಲಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲ ತಾಯಂದ್ರಿಗೂ ಎಲ್ಲ ಮಹಿಳೆಯರಿಗೂ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ, ಬರ್ತೀನಿ. ಭಾಳ ಸಂತೋಷ ಆಯಿತು. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ನಿಜ ಹೇಳಬೇಕು ಅಂದರೆ ನಮ್ಮ ಕಾರ್ಯಕ್ರಮದ ಒಂದು ಟ್ರೈಲರ್ ಥರ ಆಯಿತು. ಕಲಾವಕಾಶ ಸ್ವಲ್ಪ ತಡವಾಗಿ ಸಿಕ್ಕಿತ್ತು. ಜೊತೆಗೆ ತುಂಬ ಜನ ಮಕ್ಕಳು ಪಾಪ ಮೇಕಪ್ ಹಾಕ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಕಾಯ್ತಾ ಇದ್ದಾರೆ. ಅವ್ರನ್ನೆಲ್ಲ ಕೂರಿಸಿ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಫೌಂಡೇಶನ್ನಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಗೌರವದ ನಮನ ಸಲ್ಲಿಸ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದಾಗ ಬೆನ್ತಟ್ಟಬೇಕು. ನನ್ನ ಹೆಸರು ಬರೀ ಲಕ್ಷ್ಮೀ ಮಂಜುಳಾ ಅಂತ ತಗೊಂಡೆ, ಆದರೆ ಎಲ್ಲರೂ ಸೇರಿ ಕೈ ಜೋಡಿಸಿ ಈ ಕಾರ್ಯಕ್ರಮ ಇಷ್ಟು ಕಲರ್ಫುಲ್ಲಾಗಿ ಇಷ್ಟು ಸೊಗಸಾಗಿ ಆಗೋ ಹಂಗೆ ಮಾಡಿದ್ದೀರಾ. ಫೌಂಡೇಶನ್ನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದವರು, ಒಂದು ಕೈಯಲ್ಲಿ ಬರೀ ಚಿಟಿಕೆ ಹೊಡಿಬೋದು, ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಅದರಿಂದ ಅವರೆಲ್ಲರಿಗೂ ಸಾಂಕೇತಿಕವಾಗಿ ಇದಕ್ಕೆ ಕೆಲಸ ಮಾಡಿದ ಪ್ರತಿಯೊಬ್ಬರನ್ನು ನಾವು ಚಪ್ಪಾಳೆಯಿಂದ ಗೌರವಿಸೋಣ. ಸೊ ಅವರಿಗೆಲ್ಲರಿಗೂ ಕೂಡ ಮತ್ತು ಈ ಸಾರ್ಥಕ ಕ್ಷಣಗಳನ್ನು ಎಂಜಾಯ್ ಮಾಡ್ತಿರುವಂತಹ ನಮ್ಮ ಹೆಮ್ಮೆಯ ಸೋದರನಿಗೆ ನಾನು ಗೌರವದ ಅಭಿನಂದನೆ. ಸರ್, ನಾನು ಮುಂದಿನ ಸಲ ಗೌರಿಬಿದನೂರಿಗೆ ಬರೋದಾದರೆ ನಿಮ್ಮ ಅಭಿನಂದನಾ ಭಾಷಣ ಮಾಡೋಕ್ಕೆ ಬರಬೇಕು ಅಂತ ಆಸೆ ಪಡ್ತೀನಿ. ಸೊ ಬೇಗ ಅದು ಅದಾಗಲಿ ಅನ್ನೋದು ಶುಭ ಹಾರೈಕೆ. ಬರೀ ಕಿಂಗ್ ಮೇಕರಾಗೆ ಇದ್ದರೆ ಏನು, ಒಂದ್ಸಲ ಕಿಂಗ್ ಆಗಿ ಆ ಅವಕಾಶ ನಿಮ್ಮ ಪಾಲಿಗೆ ಬರಲಿ. ಯಾಕಂದರೆ ಯಾವಾಗಲೂ ರಾಜ ತನ್ನ ಪ್ರಜೆಗಳಿಗೆ ಎಲ್ಲ ಒಳ್ಳೇದು ಮಾಡಿದ್ರೆ ಆ ತನ್ನ ನಿಜವಾದ ರಾಜ ಅಂತಾರಂತೆ. ನೀವು ಪರೋಕ್ಷವಾಗೇ ಇಷ್ಟೆಲ್ಲ ಮಾಡ್ತಿದ್ದೀರಾ, ನಿಮ್ಮ ಕೈಗೆ ಅಧಿಕಾರ ಸಿಕ್ಕಾಗ ಇನ್ನೂ ಒಳ್ಳೇದು ಪ್ರಜೆಗಳಿಗೆ ಆಗತ್ತೆ ಅನ್ನೋ ವಿಶ್ವಾಸ ನಂಬಿಕೆ ನನಗಿದೆ. ಮರೀದೆ ಆವಾಗ ನನ್ನ ಕರೀರಿ, ನನಗೆ ರೇಷ್ಮೆ ಸೀರೆನೇ ಅಭಿನಂದನಾ ಭಾಷಣ ಮಾಡೋಕ್ಕೆ ಕೊಡಿ ಅಂತ ಕೇಳ್ತಾ ಡೈರೆಕ್ಟ್ ಅಪ್ಲಿಕೇಶನ್ ಹಾಕ್ತಾ ನನಗೆ ರಾಜಕೀಯದಲ್ಲಿ ತುಂಬ ವರ್ಷದಿಂದ ಇರೋವ್ರು ನೋಡಿ, ಅವ್ರದ್ದು ಒಂದೇ ಥರ ಒಂದು ಸಟೈಲ್ ಆಗಿರ್ತಾರೆ. ಕೆಲವರು ರಾಜಕೀಯಕ್ಕೆ ಬರೋ ಐಡಿಯಾ ಇರಲ್ಲಲ್ಲ ಆವಾಗ ಅವರಲ್ಲಿ. ನಾನು ಬೆಂಗಳೂರಲ್ಲಿ ನೋಡಿದ್ದೀನಿ ಕೆಲವರು ಕಲರ್ ಕಲರ್ ಬಟ್ಟೆ, ಕೈಗೆ ಇಷ್ಟಪ್ಪ ಕೊರಳಲ್ಲಿ ಚೈನು, ಇಷ್ಟು ಇಷ್ಟಪ್ಪ ಕಪಾಲಿ ಉಂಗುರ, ಕುಯ್ದಾಕ್ಬಿಡ್ತೀನಿ ಹಿಂಗೆಲ್ಲ ಮಾತಾಡ್ಕೊಂಡು ಓಡಾಡ್ತಿರ್ತಾರೆ.
ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ತಕ್ಷಣ ಕಲರ್ ಬಟ್ಟೆಯಿಂದ ಬಿಳಿ ಬಟ್ಟೆಗೆ ಬಂದುಬಿಡ್ತಾರೆ. ಆಮೇಲೆ ಒಂದೆರಡು ಚೈನಿಗೇನು ತೆಗೆದಿಡ್ತಾರೆ, ಸುಮ್ಮನೆ ಯಾಕೆ ಬೇಕು ಅಂತ. ಟಿಕೆಟ್ ಕನ್ಫರ್ಮ್ ಆಯ್ತು, ಎಲೆಕ್ಷನ್ಗೆ ಆಮೇಲೆ ಇವ್ರ ಜೊತೆಗೆ ಒಂದು ಗ್ಯಾಂಗ್ ಇರುತ್ತೆ, ಅಣ್ಣ ನೀನು ನಿಂತ್ಕೋಬೇಕಣ್ಣ, ಅಣ್ಣ ನೀನು ನಿಂತ್ಕೋಬೇಕಣ್ಣ ಅಂತಿರುತ್ತೆ. ಆ ಗ್ಯಾಂಗ್ ಹಗಲು ರಾತ್ರಿ ದುಡಿಯುತ್ತೆ. ಒಬ್ಬ ನಾಯಕ ನಾಯಕನಾಗಿ ಗೆಲ್ಲಬೇಕು ಅಂದರೆ ಆ ನಿಜವಾಗ ಕಾರ್ಯಕರ್ತರಿಂದನೇ ಆತ ಆಯ್ಕೆ ಆಗೋದು. ಅಷ್ಟು ಕಷ್ಟಪಡೋ ಜನ ಇರ್ತಾರೆ ಅವ್ರ ಕಾರ್ಯಕರ್ತರು. ಅವರೆಲ್ಲ ಹೆಂಗೆ ಹಣ ನಿಂತ್ಕೋಬೇಕು, ಎಲ್ಲ ಬಟ್ಟೆ ಹರಿದು ಹೋಗಿರುತ್ತೆ, ಊಟ ಮಾಡಿಲ್ಲ, ತಲೆ ಬಾಚಿಲ್ಲ, ಎಂಟಿ ಮಕ್ಳಿಗೆ ಊಟಕ್ಕೆ ಇದೆಯೋ ಇಲ್ಲ ತಲೆ ಕೆಡಿಸ್ಕೊಳ್ಳೋದು. ಅಕ್ಕ ನಮ್ಮ ಅಣ್ಣನ ಮರಿಬೇಡಕ್ಕ, ಇವಳಿಗೆ ಮನ್ಲಿರೋ ಅಣ್ಣನೇ ನೆನಪಿರಲ್ಲ, ಇವನು ಹೋಗಿ ನಮ್ಮ ಅಣ್ಣನ ಮರಿಬೇಡಕ್ಕ ಅಂತಿರು. ಆ ಥರ ಹಗಲು ರಾತ್ರಿ ಕಷ್ಟಪಟ್ಟರು, ಅಣ್ಣ ಎಲೆಕ್ಷನಲ್ಲಿ ಗೆದ್ದುಬಿಟ್ರು. ಅಣ್ಣ ಗೆಲ್ತಿದ್ದಂಗೆ ಅಣ್ಣ ಇದ್ದಿದ್ದು ಫುಲ್ಲು ವೈಟ್ ಆ್ಯಂಡ್ ವೈಟಿಗೆ ಬಂದುಬಿಡ್ತಾರೆ. ಅಪ್ಪಿ ತಪ್ಪಿ ಒಂದು ಸಣ್ಣ ಚೈನ್ ಇರುತ್ತಲ್ಲ ಅದು ತೆಗೆದಿಟ್ಬಿಡ್ತಾರೆ. ಎಂಟಿನೂ ಕರೆದು ಹೇಳ್ತಾರೆ, ನೋಡಮ್ಮ ಸಿಕ್ಕ ಸಿಕ್ಕಿದ್ದೆಲ್ಲ ಮೈ ಮೇಲೆ ಹಾಕ್ಕೊಂಡು ಓಡಾಡಬೇಡ. ಈ ಟಿ ವಿನವ್ರು ಎಲ್ಲೆಲ್ಲೋ ಕ್ಯಾಮ್ರಾ ಮಡಗಿರ್ತಾರೆ, ಸುಮ್ಮನೆ ಆರಾಮ್ ಮಾರ್ಕ್ ಹಾಕಿ ಹಾಕಿ ತೋರಿಸ್ತಾರೆ. ನಿಂಗೆ ತುಂಬ ಆಸೆ ಆದರೆ ತವ್ರ ಮನೆಗೆ ಹೋಗಿ ಬಾಗ್ಲಾಕ್ಕಂಡು ಏನು ಬೇಕಾರ ಹಾಕ್ಕೊಂಡು ನೋಡ್ಕೊ ಪರ ಇಲ್ಲ. ತಿರ್ಗಾ ಹೊರಗಡೆ ಸಿಂಪಲ್ ಆಗಿರಬೇಕಮ್ಮ, ನಾವು ಜನಪ್ರತಿನಿಧಿಗಳು ಸರಳವಾಗಿರಬೇಕು. ಪಾಪ ಆಯಮ್ಮನೂ ಹೂ ಅಂತಾರೆ ಹಿಂಗೆ. ಆದರೆ ಅಣ್ಣ ಗೆಲ್ಲೋ ತನಕ ಕಾರ್ಯಕರ್ತರು ಟೀ ಶರ್ಟ್ ಗೀ ಶರ್ಟ್ ಹರಿದೋಗಿತ್ತಲ್ಲ, ಇವರು ಖುಷಿಗೆ ಸಫಾರಿ ಹೊಲಿಸ್ಕೊಂಬಿಡ್ತಾರೆ ಅಣ್ಣ ಗೆದ್ದ ಮೇಲೆ. ಆಮೇಲೆ ಇವ್ರ ಬಾಡಿ ಲ್ಯಾಂಗ್ವೇಜು ಚೇಂಜು, ಬಾಡಿನೂ ಚೇಂಜು ರೀ. ಅದು ಎಲ್ಲಿರ್ತಾರೋ ಗೊತ್ತಿಲ್ಲ. ಅಣ್ಣ ಗೆಲ್ಲೋ ತನಕ ಯಾರೋ ಒಣಕ್ಲ ಪಣಕ್ಲ ಓಡಾಡ್ತಿರ್ತಾನೆ. ಅಣ್ಣ ಗೆದ್ದ ಮೇಲೆ ಇವನು ಎರಡು ಗುಂಡಿ ಬಿಚ್ಕೊಂಡು ಬಾಡಿ ಬಿಲ್ಡಿರ್ತಾರ ಫುಲ್ಲು ಎಲ್ಲ. ಏನ ಏನಕ್ಕ ನೀರು ಬತ್ತಿಲ್ವಾ? ಅಣ್ಣಂಗೆ ಹೇಳಿ ಬಿಡಿಸ್ತೀನಿ ಹೋಗು ಅಂತ. ಅಣ್ಣ ಏನು ಪ್ಲಂಬರ ನೀರು ಬಿಡೋಕ್ಕೆ? ಇವನು ಎಲ್ಲದಕ್ಕೂ ಅಣ್ಣಂಗೆ ಹೇಳಿ ಬಿಡಿಸ್ತೀನಿ ಹೋಗು, ಅಣ್ಣಂಗೆ ಹೇಳಿ ಕೊಡಿಸ್ತೀನಿ ಹೋಗು ಅಂತ ಬಿಲ್ಡಪ್ ಶುರು ಮಾಡ್ತಾರೆ. ಆಮೇಲೆ ಇವರೆಲ್ಲ ಓಡಾಡೋದು ಬರೀ ಕಾರಲ್ಲಿ. ಕೆಪಾಸಿಟಿ 6, ಯಾವ ಕಾರ್ ಆದರೂ ನಮಗೆ ಗೊತ್ತು. ಆದರೆ ಮಿನಿಮಮ್ 16 ಜನ ಬರ್ತಾರೆ. ಅದು ಹೆಂಗೆ ಬರ್ತಾರೋ ಗೊತ್ತಿಲ್ಲ. ಹುಲಿ ಉಗ್ರು ಸರ ಹಾಕೊಂಬಿಡ್ತಾರೆ, ಅವೇನು ಒರಿಜಿನಲ್ ಅಲ್ಲ ಬಿಡಿ, ಎಲ್ಲಿ ಸಿಗಬೇಕು ಹುಲಿ ಉಗ್ರು. ಎರಡು ಗುಂಡಿ ಬಿಚ್ಕೊಂಡಿರ್ತಾರೆ, ಕಾಣಬೇಕಲ್ಲ ಉಗುರು ಅಂತ. ಅಂಥದ್ದೊಂದು ಗ್ಯಾಂಗು ನಮ್ಮ ಮನೆ ಬಾಗ್ಲಿಗೆ ಬಂದುಬಿಟ್ಟಿದೆ. ನಾನು ಇದು ಸ್ವಲ್ಪ ದೊಡ್ಡದಾಯ್ತು ಬೇಡ ಅಂದ್ಕೊಂಡಿದ್ದೆ. ನಮ್ಮ ಲಕ್ಷ್ಮಿ ಡಿಮಾಂಡ್ ಮಾಡಿದ್ರು, ಮೇಡಮ್ ಇದನ್ನು ಹೇಳಿ ಮೇಡಮ್ ಬಾಲ ಇಷ್ಟ ಅಂತ. ನನ್ನನ್ನು ಪ್ರೀತಿಯಿಂದ ಕರೆದಿರೋ ಹೆಣ್ಮಗಳಾದ್ರಿಂದ ಅವ್ರಿಗೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ನಾನು ಅಮೇರಿಕಾಗೆ ಹೋಗಿದ್ದೀನಿ, ನಮ್ಮ ಯಜಮಾನರು ಮನೇಲಿದ್ದರು, ಕನ್ನಡ ಮೇಷ್ಟ್ರು. ಕನ್ನಡ ಮೇಷ್ಟ್ರು ಅಂದರೆ ಯಾವಾಗಲೂ ಅಷ್ಟೇ ಗ್ಲ್ಯಾಮರ್ ನೋಡೋಲ್ಲ, ಗ್ರಾಮರೇ ನೋಡೋದು ಜಾಸ್ತಿ ಅವರು. ಈ 16 ಹುಲಿ ಉಗ್ರಗಳು ನಮ್ಮ ಮನೆ ಮುಂದೆ ಬಂದು ಸ್ಕಾರ್ಪಿಯೋ ಕಾರಲ್ಲಿ ಹಿಡಿದ್ವು. ಸಾರ್ ಎಲ್ಲೇ ಮೇಡಮ್ ಅವ್ರು ಇಲ್ವಾ? ಇವರಿಗೆ ಕೈ ಕಾಲು ನಡುಕ್ತು. ಬಡ್ಕಂತೀನಿ ನನ್ನ ಹೆಂಡತಿಗೆ, ಮೈಗೆ ಸಿಕ್ಕಲ್ಲಿ ಭಾಷಣ ಹೊಡಿತಾಳೆ. ಯಾರನ್ನ ಏನಂದ್ಲಪ್ಪ ಮನೆ ತನಕ ಹೊಡಿಯೋಕೆ ಬಂದುಬಿಟ್ರಾ ಅಂತ ಗಾಬರಿ ಇವರಿಗೆ. ಆದರೆ ಒಂದು ಸಣ್ಣ ಧೈರ್ಯ, ಹೆಂಡತಿ ಊರಲ್ಲಲ್ಲ ದೇಶದಲ್ಲೇ ಇಲ್ವಲ್ಲ. ಇಲ್ಲರಪ್ಪ, ಮೇಡಮ್ ಅಮೇರಿಕಾಗೆ ಹೋಗಿದ್ದಾರೆ. ನಡೀರಿ ಒಳಿಕೆ, ನನ್ನ ಗಂಡ ಕರೀಲಿಲ್ಲ. 16 ಹುಲಿ ಉಗ್ರಗಳು ನಮ್ಮ ಮನೆ ಒಳಗೆ ಅವ್ರನ್ನ ಕರ್ಕೊಂಬಂದರು. ಕುಂತ್ಕಳಿ, ನಮ್ಮ ಯಜಮಾನರು ಕೂರಿಸ್ಲಿಲ್ಲ, ಅವ್ರು ಕೂರಿಸಿದ್ರು. ಮಧ್ಯ ಇವರು ಸುತ್ತ 16 ಹುಲಿ ಉಗ್ರು ಕುತ್ಕೊಂಬಿಟ್ವು. ಆಮೇಲೆ ಒಂದು ಉಗುರು ಬಾಯ್ಬಿಟ್ಟ, ಏನಿಲ್ಲ ಸಾರ್, ನಮ್ಮ ಅಣ್ಣಂದು ಮುಂದಿನ ತಿಂಗಳು 28 ಹುಡ್ದಬ್ಬ, ನಿಮ್ಮ ಹೆಂಡ್ರನ್ನ ಶಾನೆ ಮೆಚ್ಕೊಂಬಿಟ್ಟವ್ರೆ, ಹೆಂಗಾರು ಮಾಡಿ ನಿಮ್ಮ ಹೆಂಡ್ರನ್ನ ಬುಕ್ ಮಾಡ್ಕೊಂಬಂದ್ಬಿಟ್ರು ಅಂತ ನಮ್ಮನ್ನ ಕಳಿಸವ್ರೆ. ಆಡೋ ರೀತಿನ ಇದು? ಅದು ಕನ್ನಡ ಮೇಷ್ಟ್ರ ಎದುರಿಗೆ ಹೋಗಿ ನಿಮ್ಮ ಹೆಂಡ್ರು ಬುಕ್ ಮಾಡ್ತೀವಿ ಅಂದರೆ ಹೆಂಗಾಗಬೇಕು ಅವ್ರಿಗೆ? ಪಾಪ ನಕಶಿಕ ಅಂತ ಉರಿದೋಗ್ಬಿಡ್ತು ನನ್ನ ಗಂಡಂಗೆ. ಅಟ್ಟತ್ತಿಗೆ ಇನ್ನೊಂದು ಹುಲಿ ಉಗ್ರು ಸುಮ್ಮನಿರ್ಬೇಕ ಬೇಡ ಸಾರ್, ಅಣ್ಣಂಗೆ ನಾನೇ ರೈಟ್ ಹ್ಯಾಂಡು ಸರ್, ಅವನ ಹ್ಯಾಂಡ್ ಇಷ್ಟುದ್ದ ಇದೆಯಂತೆ. ಇವನು ಅಣ್ಣಂಗೆ ನಾನೇ ರೈಟ್ ಹ್ಯಾಂಡು ಸರ್, ಅಣ್ಣನನ್ನು ಪರ್ಸ್ನಲ್ಲಾಗಿ ಕರೆದು ಹೇಳೋವನೆ. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಮೇಡಮ್ಮೇ ಬೇಕು ನನಗೆ ಅಂತ ಕರ್ಕೊಂಡೋಗಕ್ಕೆ ಬಂದಿದ್ದೀವಿ ಸರ್ ನಾವು. ನನ್ನ ಗಂಡಂಗೆ ಗಾಬರಿ ಬೇಜಾರು ಎಲ್ಲ ಆಗೋಗಿ ನಂಗೆ ಫೋನ್ ನೋಡಿದ್ರು. ನಾನು ಹೇಳಿದೆ, ರೀ ಅವರ ಭಾಷೆ ಎಡವಟ್ಟಷ್ಟೇ ರೀ, ಭಾವನೆಗಳು ನಿಷ್ಕಲ್ಮಶವಾಗಿದೆ. ಸುಧಾ ಬರ್ಗೂರ್ನ ಮನೆ ಮಗಳು ಅಂತ ಸಾಕಿ ಬೆಳೆಸಿರೋ ಜನ ಅವರು ಅಗೌರದಿಂದ ಮಾತಾಡ್ತಾ ಇಲ್ಲ ರೀ, ಪ್ರೀತಿ ಇದೆ, ಪಾಪ ಭಾಷೆ ಎಡವಟ್ಟು. ಮೇಡಮ್ ಬುಕ್ ಆಗಿದ್ದಾರೆ, ನೀ ಅಡ್ವಾನ್ಸ್ ಇಸ್ಕೊಂಡೇ ಕಳಿಸಿ ಎಂದೆ. ಯಾಕಿದೆಲ್ಲ ನೆನಪಾಯಿತು ಅಂದರೆ, ಎಲ್ಲೋ ಒಂದು ಹಳ್ಳೀಲಿ ಹುಟ್ಟಿದ ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ಹೆಣ್ಮಗಳನ್ನು ಮನೆ ಮಗಳು ಸ್ಥಾನ ಕೊಟ್ಟು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ನನಗೆ ಪ್ರೀತಿ ಗೌರವ ಕೊಟ್ಟಿದ್ದೀರಲ್ಲ, ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಯಾವತ್ತೂ ನಿಮ್ಮ ಹೃದಯದಲ್ಲಿ ನನಗೆ ಜಾಗ ಇದ್ದರೆ ಸಾಕು, ನಾನು ಪುಣ್ಯವಂತೆ ಅಂತ ಭಾವಿಸ್ತಾ ಇಂಥ ಅದ್ಭುತವಾದ ವೇದಿಕೆಗೆ ನನ್ನ ಬರಮಾಡಿಕೊಂಡಿದ್ದಕ್ಕೆ, ಮತ್ತೊಮ್ಮೆ ನಿಮ್ಮ ಫೌಂಡೇಶನ್ಗೆ ಹಾಗೂ ಗೌರಿಬಿದನೂರಿನ ಜನತೆಯ ತಾಳ್ಮೆಗೆ, ಪ್ರೀತಿಗೆ. 3 ಗಂಟೆ ಆಗ್ತಾ ಬಂದಿದೆ, ಹೊಟ್ಟೆ ಹಸ್ಕೊಂಡಿದ್ದರೂ ಕೂಡ ನಗ್ತಾ ಇದ್ದೀರಲ್ಲ, ನಿಮ್ಮ ದೊಡ್ಡ ಮನಸ್ಸಿಗೆ ನನ್ನದೊಂದು ಗೌರವದ ನಮಸ್ಕಾರ. ನಾನು
ಹಾಗೂ ಮಹೇಶ್ ಇಬ್ಬರ ಕಡೆಯಿಂದ ನಿಮಗೆ ನಮನವನ್ನು ಸಲ್ಲಿಸ್ತಾ ನಮಗೆ ದಯವಿಟ್ಟು ಅಪ್ಪಣೆ ಕೊಡಿ. ಬೆಂಗಳೂರಿನಲ್ಲಿ ಮತ್ತೊಂದು ಕಾರ್ಯಕ್ರಮ ಇದೆ, ಹಾಗಾಗಿ ನಿಮ್ಮ ಒಂದು ಅನುಮತಿಯನ್ನು ನಾನು ಬೇಡ್ತಾ ಇದ್ದೀನಿ ಸರ್. ನಮಸ್ಕಾರ, ಒಳ್ಳೆಯದಾಗಲಿ.